ನಮಸ್ಕಾರ ಶುಭಶ್ರೀ ಜ್ಯೋತಿಷಾಲಯ ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ ನಡೆಸಿಕೊಂಡು ಬರ್ತಾ ಇದೀವಿ ನಮ್ಮ ವಿಶೇಷ ಅಂದ್ರೆ ನಮ್ಮಲ್ಲಿ ಇರತಕ್ಕಂತ ಜ್ಯೋತಿಷಿಗಳು ಬಹಳ ಪರಿಣಿತರು ತಿಳಿದಂತವರು ಮತ್ತು ಪಿಎಚ್ಡಿ ಮಾಡಿದಂತವರು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಪರಿಣಿತರು ನಮ್ಮಲ್ಲಿ ಇದ್ದಾರೆ ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನ್ ಹೇಳ್ತೀರಾ ಅಂದ್ರೆ ಅವರ ರಾಶಿಗೆ ಅನುಗುಣವಾಗಿ ಹರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್ ಇದನ್ನ ವಿಶೇಷವಾಗಿ ಯಾವ ರೀತಿ ಧರಿಸಬೇಕು ಯಾವ ಎಷ್ಟು ಧರಿಸಬೇಕು ಅನ್ನೋದನ್ನ ನಮ್ಮ ಜ್ಯೋತಿಷಿಗಳು ಬಹಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಜ್ಯೋತಿಷಿಗಳ ವಿಶೇಷಗಳು ಅಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರು ಇದ್ದಾರೆ ನಮ್ಮಲ್ಲಿ ಜೊತೆಗೆ ನಮ್ಮ ಜ್ಯೋತಿಷಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳುವಂತ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಇಲ್ಲಿ ಅವರವರ ಇದು ದೋಷದ ಕಾರಣಗಳವಾಗಿ ಒಂದು ವಿಗ್ರಹ ಇರಬಹುದು ಒಂದು ಯಂತ್ರ ಇರಬಹುದು ಅದೆಲ್ಲವನ್ನೂ ಸಹ ಜ್ಯೋತಿಷದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿ ಕೊಡುವಂತ ವ್ಯವಸ್ಥೆ ಇದೆ ಇವೆಲ್ಲವನ್ನೂ ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷದಲ್ಲಿ ಸಿಗತಕ್ಕಂತ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ ನಮಸ್ಕಾರ ನಮ್ಮ ಜ್ಯೋತಿಷಿಗಳನ್ನು ಪರಿಚಯ ಮಾಡಿಕೊಡುತ್ತೇನೆ ಮೊದಲಿಗೆ ಡಾಕ್ಟರ್ ಎಂ ಕೆ ವಸಂತ ಕುಮಾರ್ ಅವರು ಇವರು ನಮ್ಮ ಜ್ಯೋತಿಷಾಲಿ ಹಿರಿಯ ಜ್ಯೋತಿಷಿಗಳು ಮತ್ತು ಬಹಳಷ್ಟು ಅನುಭವವುಳ್ಳ ಜ್ಯೋತಿಷಿಗಳು ವಿಶೇಷವಾಗಿ ರತ್ನಶಾಸ್ತ್ರದಲ್ಲಿಯೇ ಪಿಎಚ್ಡಿ ಅನ್ನು ಪಡೆದವರಾಗಿದ್ದಾರೆ ಡಾಕ್ಟರ್ ವಸಂತ ಕುಮಾರ್ ಅವರು ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ಶುಭಶ್ರೀ ಜ್ಯೋತಿಷ್ಯ ಫಲ ನೇರ ಹಾಗೂ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರಿಗೂ ಸುಸ್ವಾಗತ ಈ ದಿನ ನಾವು ಪರಿವರ್ತನಾ ಯೋಗಗಳು ಅನ್ನುವ ಒಂದು ವಿಶೇಷ ವಿಷಯನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣಂತೆ ನಾವು ನಮ್ಮ ಕುಂಡಲಿಯಲ್ಲಿ ನೋಡಬಹುದು ಯೋಗಗಳು ಅಂತ ಕೆಲವು ವಿಶೇಷವಾದಂತ ಗ್ರಹ ಪರಿಸ್ಥಿತಿಗಳು ಇರ್ತವೆ ಇವು ನಮ್ಮ ಭಾರತ ದೇಶದ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಮುಖ ಅಂಗ ಬೇರೆ ದೇಶದಲ್ಲೂ ಜ್ಯೋತಿಷ್ಯ ಅಂತ ಇದೆ ಚೈನಾದಲ್ಲಿದೆ ಇತರೆ ದೇಶಗಳಲ್ಲಿದೆ ಬೇಕಾದಷ್ಟು ಬೌದ್ಧ ಧರ್ಮದ ಇತರೆ ದೇಶದಲ್ಲಿದೆ ಅಲ್ಲೆಲ್ಲ ಜ್ಯೋತಿಷ್ಯ ಇದ್ದರೂ ಯಾವುದೇ ಜ್ಯೋತಿಷ್ಯದಲ್ಲಿ ಯುರೋಪಿಯನ್ ಕಂಟ್ರೀಸ್ನಲ್ಲಿರೋ ಜ್ಯೋತಿಷ್ಯದಲ್ಲಿ ಯೋಗ ಅಂತ ಇರಲ್ಲ ಯೋಗ ಅಂದರೆ ಕೆಲವು ಗ್ರಹಗಳ ವಿಶೇಷ ಸ್ಥಿತಿ ಕುಂಡಲಿಯಲ್ಲಿ ಕೆಲ ಕೆಲವು ಜಾಗದಲ್ಲಿ ಕೆಲ ಕೆಲವು ಗ್ರಹಗಳು ಕೆಲ ಕೆಲವು ರಾಶಿಗಳಲ್ಲಿ ಇದ್ದರೆ ಅದಕ್ಕೆ ಯೋಗ ಅಂತ ಕರೀತಾರೆ ಈ ಯೋಗ ಪ್ರಭಾವದಿಂದ ಮನುಷ್ಯ ಅತಿ ಉಚ್ಚರಾಯ ಸ್ಥಿತಿಗೆ ಹೋಗೋದೋ ಅಥವಾ ಅವನು ಅತಿ ಕೆಳಗಿನ ಸ್ಥಿತಿಗೆ ಹೋಗೋದೋ ನೀಚ ಸ್ಥಿತಿಗೆ ಹೋಗೋದೋ ನಡೀತಾ ಇರುತ್ತೆ ಇದನ್ನು ನಾವು ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ಹೇಳ್ತೀವಿ ನೋಡಪ್ಪ ನೀವು ಕೇಳಿರ್ತೀರ ಗಜಕೇಸರಿ ಯೋಗ ಅಂತಾರೆ ಶ್ರೀನಾಥ್ ಯೋಗ ಅಂತಾರೆ ವಿರಂಚಿ ಯೋಗ ಅಂತಾರೆ ಪರ್ವತಿ ಯೋಗ ಅಂತ ಥರದ ಒಂದು 300-350 ಥರದ ಬೇರೆ 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 ಮುಖ್ಯ ಯೋಗಗಳು ವಿಶೇಷ ಯೋಗಗಳಿದ್ದಾವೆ ಇವತ್ತಿನ ದಿವಸ ನಾವು ಚರ್ಚೆ ಮಾಡೋದು ಆ ಥರ ಅನುಕೂಲ ಕೊಡ್ತಕ್ಕಂಥ ಯೋಗಗಳಲ್ಲ ಯಾವ ಯೋಗವು ನಮ್ಮನ್ನು ಕೆಳಗೆಳೆಯುತ್ತೆ ಇಂಥ ಯೋಗಗಳನ್ನ ನಾವು ಚರ್ಚೆ ಮಾಡ್ತೀವಿ ಅದರಲ್ಲಿ ನೀಚ ದೈನ್ಯ ಖಲ ಯೋಗಗಳು ಅಂತ ಎಲ್ಲ ಹೇಳ್ತಾರೆ ಈ ಮೂರು ಯೋಗಗಳಲ್ಲಿ ಸಾಮಾನ್ಯವಾಗಿ ಆರನೇ ಮನೆ ಅಧಿಪತಿಯ ಜೊತೆಗೆ ಲಗ್ನಾಧಿಪತಿಯ ಪರಿವರ್ತನೆ ಇರತಕ್ಕಂಥ ಯೋಗಗಳು ಲಗ್ನಾಧಿಪತಿ ಹೋಗಿ ಆರನೇ ಮನೆಯಲ್ಲಿ ಶತ್ರುಸ್ಥಾನದಲ್ಲಿ ಕೂತ್ಕೋತಾನೆ ಆರನೇ ಮನೆಯ ಅಧಿಪತಿ ಬಂದು ಲಗ್ನಾಧಿಪತಿಯ ರಾಶಿಯಲ್ಲಿ ಕೂತ್ಕೋತಾನೆ ಅಥವಾ ಲಗ್ನದಲ್ಲೇ ಕೂತ್ಕೋತಾನೆ ಇದು ಅವರಿಗೆ ಅನಾರೋಗ್ಯ ಶತ್ರುಗಳ ಒಂದು ಜಾಸ್ತಿ ಆಗ್ತಕ್ಕಂಥ ಹೆಚ್ಚಳ ಅವರ ಕೈ ಬಲ ಆಗ್ತಕ್ಕಂಥದ್ದು ಇವೆಲ್ಲ ಬರ್ತವೆ ಇಂಥ ಯೋಗಗಳನ್ನು ನಾವು ಇವತ್ತಿನ ದಿವಸ ವಿಶ್ಲೇಷಣೆಗೆ ತಗೊಳ್ಳೋಣ ಮೊದಲನೇದಾಗಿ ಮೇಷಲಗ್ನಕ್ಕೆ ತಗೊಳ್ಳೋಣ ಮೇಷಲಗ್ನದಿಂದ ಆರನೇ ಮನೆ ನಮಗೆ ಕನ್ಯಾರಾಶಿ ಬೀಳುತ್ತೆ ಆದ್ದರಿಂದ ಕನ್ಯಾರಾಶಿ ಅಧಿಪತಿಯಾದಂಥ ಬುಧ
ಈ ಮೇಷಲಗ್ನಕ್ಕೆ ಪಾಪಿ ಕೆಟ್ಟವನು, ಅವನ ಜೊತೆಗೆ ಲಗ್ನಾಧಿಪತಿಯಾದಂಥ ಕುಜ, ಇವನ ಪರಿವರ್ತನೆಯನ್ನು ನಾವು ನೋಡೋಣ. ಲಗ್ನಾಧಿಪತಿಯಾದಂಥ ಕುಜ ಆರನೇ ಮನೆಗೆ ಹೋಗೋದು, ಅಂದರೆ ಕನ್ಯಾದಲ್ಲಿರೋದು. ಕನ್ಯಾ ರಾಶಿಯ ಅಧಿಪತಿಯಾದಂಥ ಬುಧ ಲಗ್ನಕ್ಕೆ ಬರೋದು. ಹೀಗೆ ಷಷ್ಠಾಧಿಪತಿಯ ಜೊತೆಗೆ ಪರಿವರ್ತನ ಆಗೋ ಮೊದಲನೇ ಮೇಷಲಗ್ನದ ದುರ್ಯೋಗ ಅಥವಾ ಕೆಟ್ಟ ಯೋಗ ಏನು ಫಲ ಕೊಡುತ್ತೆ? ಸಾಮಾನ್ಯವಾಗಿ ಇಂಥ ಟೈಮ್ನಲ್ಲಿ ಘಟಸ್ಫೋಟ ವ್ರಣಾದೀನಾಂ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅಂದರೆ ದೇಹದ ಮೇಲೆ ಬೊಕ್ಕೆಗಳಾಗ್ತವೆ, ದಪ್ಪ 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 ಗುಳ್ಳೆ ಆಗುತ್ತೆ, ಅಥವಾ ಕುರು ಇತ್ಯಾದಿಗಳು ಕುರು ಆಗ್ಬೋದು ಆ ಥರ, ಇಲ್ಲ ಅವನಿಗೆ ಆಪರೇಷನ್ ಆಗುವ ಚಾನ್ಸಸ್ ಬಂದುಬಿಡ್ಬೋದು. ಹಾಗೆ ಚರ್ಮದ ಮೇಲೆ ಏನೋ ಪ್ರಾಬ್ಲಮ್ಗಳು ಕಾಣಿಸ್ಕೊತವೆ, ಚರ್ಮಕ್ಕೆ ತೊಂದರೆ ಆಗತ್ತೆ. ಆಪರೇಷನ್ ಕಾರಕನಾದಂಥ ಕುಜನೇ ಷಷ್ಠ ಕೊಟ್ಟೋಗೋದ್ರಿಂದ ಅನೀಮಿಯಾ ರೋಗ ಆಗ್ಬೋದು, ಟೈಫಾಯ್ಡ್ ರೋಗ ಆಗ್ಬೋದು, ಹೆಚ್ಚು ಭಾಳ ಜ್ವರ ಬರುವಂಥ ರೋಗಗಳೇನಾರ ಉದ್ಭವಿಸ್ಬೋದು. ಯಾವಾಗ ಸಾಮಾನ್ಯವಾಗಿ ಬುಧದಶ ಕುಜಭುಕ್ತಿಲಾಗಲಿ, ಕುಜನ ದಶೆ ಬಂದಾಗ ಬುಧಭುಕ್ತಿಲಾಗಲಿ, ಇಂಥ ಅವಘಡ ಇಂಥ ಒಂದು ತೊಂದರೆ ಆ ಜಾತಕನಿಗೆ ಆಗ್ತಕ್ಕಂಥದ್ದು ಈ ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿಗಳ ಒಂದು ಕನ್ವರ್ಷನ್. ಒಬ್ಬರು ಈ ಅವನ ಮನೆಯಲ್ಲಿರೋ ಅವನ ಮನೇಲಿ ಇವನಿರೋದು, ಇವನ ಮನೇಲಿ ಅವನಿರೋದು, ಪರಿವರ್ತನಾ ಯೋಗ. ಈ ತರಹ ಪರಿವರ್ತನಾ ಯೋಗವು ನಿಮ್ಮ ಕುಂಡಲಿಯಲ್ಲೇನಾದರೂ ಇದ್ದರೆ ಅದು ನಿಮಗೆ ಕೆಟ್ಟ ಫಲನ ಕೊಡ್ತಕ್ಕಂಥದ್ದು, ಲಗ್ನಾಧಿಪತಿಯ ಜೊತೆಗೆ ಷಷ್ಠಾಧಿಪತಿಯ ಪರಿವರ್ತನೆ. ಇದನ್ನು ನೀವು ದಯವಿಟ್ಟು ಗಮನ ಹರಿಸಿ ಅಂತ ಹೇಳ್ಬೋದು. ಸರಿ, ಈ ಥರ ಬಂದಾಗ ಪರಿಹಾರಾದಿಗಳು ಏನು ಮಾಡಬೇಕು ಅಂದರೆ ಕುಜನಿಗೆ ಪೂಜೆ ಅಥವಾ ಬುಧಗ್ರಹಕ್ಕೆ ಪೂಜೆ ಇತ್ಯಾದಿಗಳನ್ನ ಮಾಡ್ತಾರೆ. ಬುಧಗ್ರಹಕ್ಕೆ ಪ್ರೀತ್ಯರ್ಥವಾಗಿ ವಿಷ್ಣು ಸಹಸ್ರನಾಮ ಇತ್ಯಾದಿ ಪಾರಾಯಣ ಮಾಡೋದು, ಕುಜನ ಪೂಜೆಗೋಸ್ಕರ ಹನುಮಂತ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಅಯ್ಯಪ್ಪ ಸ್ವಾಮಿ ಅಥವಾ ವೀರಭದ್ರ ಸ್ವಾಮಿ, ಹೀಗೆ ನರಸಿಂಹಸ್ವಾಮಿ ಈ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದಲೂ, ಅವರ ಮಂತ್ರಗಳನ್ನು ಜಪ ಮಾಡೋದ್ರಿಂದಲೂ ನಮ್ಮ ಜಾತಕದಲ್ಲಿ ಅತಿ ತೀವ್ರವಾಗಿ ಆ ಯೋಗ ಇದ್ದು, ಇದರ ಜೊತೆಗೆ ಈ ದುಷ್ಟ ಪರಿವರ್ತನೆ ಒಂದು ಮತ್ತು ಆರನೇ ಮನೆ ಅಧಿಪತಿಯ ಜೊತೆಗೆ ಅದು ಆ ಥರ ಇದ್ದಿದ್ದರ ಜೊತೆಗೆ ನಿಮಗೇನಾದರೂ ಕ್ರೂರ ಗ್ರಹಗಳ ದೃಷ್ಟಿ, ಉದಾಹರಣೆಗೆ ಶನಿ ದೃಷ್ಟಿ ಲಗ್ನದ ಮೇಲೆ ಬೀಳೋದು, ಶನಿ ದೃಷ್ಟಿ ಆರನೇ ಮನೆಯಾದಂಥ ಕನ್ಯಾ ರಾಶಿ ಮೇಲೆ ಬೀಳೋದು, ಹೀಗೂ ಈ ದುಷ್ಟಯೋಗನೂ ಉಲ್ಬಣಗೊಳಿಸ್ತಕ್ಕಂಥ ಕಾರಣಗಳೇನಾದರೂ ಕುಂಡಲಿಯಲ್ಲಿ ಇದ್ದಲ್ಲಿ ಬಲವಾದ ಹೋಮ ಇತ್ಯಾದಿಗಳಿಂದ ಪರಿಹಾರಾದಿಗಳು. ಸಾಮಾನ್ಯವಾಗಿ ದಾನದಿಂದ ಎಂಥ ಕೆಟ್ಟ ಕೆಟ್ಟ ದೋಷಗಳಾದರೂ ಹೋಗ್ತವೆ ಅಂತ ಹೇಳಿದ್ದಾರೆ. ದಾನ ಕೊಡಬೇಕು. ಆದ್ದರಿಂದ ನೀವು ಮುಕ್ತ ಹಸ್ತ ಸ್ವಲ್ಪ ಲಿಬ್ರಲ್ ಆಗಿದ್ದುಕೊಂಡು ಆ ದಾನನ ಕೊಡೋದನ್ನು ರೂಢಿ ಮಾಡಿಕೊಂಡ್ರೆ ಕೆಂಪು ಬಟ್ಟೆಯನ್ನು ಅಥವಾ ಬುಧಗ್ರಹದ ಪ್ರೀತ್ಯರ್ಥವಾಗಿ ಹಸಿರು ಧಾನ್ಯ ಹಸಿರು ವಸ್ತ್ರನ್ನು ಇಂಥದನ್ನು ಬ್ರಾಹ್ಮಣರಿಗೆ ಅಥವಾ ಬ್ರಹ್ಮಚಾರಿಗೆ ಮದುವೆ ಆಗದೇ ಇರುವಂಥವನಿಗೆ ಹೀಗೆ ದಾನಗಳನ್ನು ಕೊಟ್ಟು ಮೇಷಲಗ್ನಕ್ಕೆ ಮಾತ್ರ ನಾನಿನ್ನೂ ಹೇಳ್ತಾ ಇದ್ದೇನೆ, ಮೇಷಲಗ್ನಕ್ಕೆ ನೀವು ಈ ಥರ ಪರಿಹಾರಾದಿಗಳನ್ನು ಮಾಡ್ಕೋಬೋದು ಅಂತ ಸೂಚನೆ ಮಾಡ್ತೀವಿ. ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿಯ ಕನ್ವರ್ಷನ್. ಕೆಲವು ಸರ್ತಿ ಏನಾಗುತ್ತೆ, ಬುಧದಶ ಕುಜಭುಕ್ತಿ ಬಂದಾಗ, ಕುಜದಶ ಬುಧಭುಕ್ತಿ ಬಂದಾಗ ಆಗೇನಾಗ್ಬಿಡುತ್ತೆ, ಲಾಸ್, ಈ ನಾವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರದಲ್ಲಿ ನಷ್ಟ ಆಗೋದು, ಆಮೇಲೆ ತುಂಬ ಸಾಲದ ಬಾಧೆಗೆ ಮನುಷ್ಯ ಸಿಕ್ಕಾಕ್ಕೊಳ್ಳೋದು. ಸಾಮಾನ್ಯವಾಗಿ ಸಾಲ ಮಾಡಬೇಕು ಅಂತ ಯಾರೂ ಬಯಸಲ್ಲ, ಆದರೆ ಅನಿವಾರ್ಯವಾಗಿ ನಮ್ಮ ಜೀವನದಲ್ಲಿ ಆ ಥರ ಮಾಡಲೇಬೇಕಾದಂಥ ಪರಿಸ್ಥಿತಿಗಳು ಉಂಟಾಗೋದನ್ನು ನಾವು ನೋಡಿದ್ದೇವೆ. ಇದು ಲಗ್ನ ಮತ್ತು ಷಷ್ಠಾಧಿಪತಿಗಳ ಪರಿವರ್ತನೆಯಿಂದ ಉಂಟಾಗುತ್ತೆ. ಇನ್ನು ಮಾರಾಟ ಮಾಡಬೇಕು ಅಂತ ಯಾವುದೋ ಪ್ರಾಪರ್ಟಿನ ಇಚ್ಛೆಪಟ್ಟರೆ ಅತಿ ಕಡಿಮೆ ರೇಟ್ ಕೋಟ್ ಮಾಡ್ತಾರೆ, ಅದು
ಈ ಥರ ಎಲ್ಲ ತೊಂದರೆಗಳನ್ನು ನೀವು ಲಗ್ನಾಧಿಪತಿ ಷಷ್ಠಾಧಿಪತಿಯ ಕನ್ವರ್ಷನ್ನು ಮೇಷಲಗ್ನಕ್ಕೆ ಉಂಟಾಗಬಹುದು, ಅದನ್ನು ನೀವು ನೋಡ್ಕೊಳ್ಳಿ. ಎರಡನೇದಾಗಿ ನಾನು ಹೇಳ್ಬೋದಾಗಿಂತೂ ವೃಷಭ ಲಗ್ನವೇ ನಿಮಗೆ ಲಗ್ನವಾಗಿದ್ದು ಆ ವೃಷಭ ಲಗ್ನಕ್ಕೇನಾಗ್ತಾನೆ ಷಷ್ಠಾಧಿಪತಿ ಮತ್ತೆ ಶುಕ್ರನೇ ಆಗ್ತಾನೆ ಷಷ್ಠಾಧಿಪತಿ, ಅದು ಅಷ್ಟು ಅನುಕೂಲ ಅಲ್ಲ. ಹಲೋ 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 ಸರ್, ಗುರುಜಿಗೆ ನಮಸ್ಕಾರ. ಹೇಳಿ. ನನ್ನ ಹೆಸರು ಹರ್ಷ ಅಂತ ಹೇಳಿ. ಹಾ ಹೇಳಿ ಹರ್ಷ ಅವರೇ. ಡೇಟ್ ಆಫ್ ಬರ್ತ್ 29. ಇಲ್ಲ, ನನಗೆ ಡೇಟ್ ಆಫ್ ಬರ್ತ್ ಇಂದ ಉಪಯೋಗ ಇಲ್ಲ, ನಿಮ್ಮ ನಕ್ಷತ್ರ ಹೇಳಿದ್ರೆ ನೋಡಬಲ್ಲೆ. ಪುಬ್ಬ ನಕ್ಷತ್ರ. ಪುಬ್ಬ ನಕ್ಷತ್ರ, ಏನ್ ಪ್ರಶ್ನೆ? ಧನುರ್ಲಗ್ನ. ಸರಿ, ಏನ್ ಪ್ರಶ್ನೆ? ಏನು ಸರ್, ಯಾತಕ್ಕೋಸ್ಕರ ಕರೆ ಮಾಡಿದ್ದೀರಿ? ಗಂಡು ಮಗು ಸಂತಾನ ಇದೆಯಾ ಅಂತ ಅಷ್ಟೇ. ಈಗ ಷಷ್ಠದಲ್ಲಿ ಗುರು ಇರೋದು, ಷಷ್ಠದಲ್ಲೇ ಶನಿ ಬಂದ್ಬಿಟ್ಟಿರೋದು ನೋಡಿದರೆ ಸದ್ಯಕ್ಕೆ ನಿಮಗೆ ಸಂತಾನ ಭಾಗ್ಯ ಇಲ್ಲ. ಏಪ್ರಿಲ್ 5 ಮೇಲೆ ನಿಮಗೊಂದು ಸ್ವಲ್ಪ ಗುರುಬಲ ಬರೋದು ಚಾನ್ಸಸ್ ಇದೆ. ಈಗ ನೋಡಿ, ಯಾವಾಗಲೂ ಸಂತಾನ ಭಾಗ್ಯಕ್ಕೆ ಕೇವಲ ಈ ನಿಮ್ಮ ಒಬ್ಬರದೇ ಜಾತಕದಿಂದ ವಿಶ್ಲೇಷಣೆ ಹೇಳೋಕ್ಕಾಗಲ್ಲ. ನಿಮ್ಮ ಹೆಂಡತಿಯ ಜಾತಕ, ಅದರ ಬೀಜಸ್ಫುಟ, ನಿಮ್ಮ ಬೀಜಸ್ಫುಟ, ಕ್ಷೇತ್ರಸ್ಫುಟ ಎಲ್ಲ ನೋಡಿ ಏನಾರ ಒಂದು ತೀರ್ಮಾನ ಹೇಳ್ಬೋದು. ಏನೇ ಆದರೂ ಜನ್ರಲ್ಲಾಗಿ ಹೇಳೋದು, ಏಪ್ರಿಲ್ 5 ಆದಮೇಲೆ ಅನುಕೂಲಗಳು ಆಗ್ತವೆ ಅಂತ. ಆಗ ಒಂದು ಸ್ವಲ್ಪ ದಿವಸ, ಒಂದು 6-7 ನಿಮಗೆ ಮಕ್ಕಳಾಗೋದಕ್ಕೆ ಗುರುವು ಅನುಕೂಲ ಕೊಡ್ತಾರೆ. ಕರೆ ಮಾಡಿದ್ದಕ್ಕೋಸ್ಕರ ಧನ್ಯವಾದ. ನೋಡಿ, ಲಗ್ನ ವೃಷಭ ಲಗ್ನ ಆದರೆ ಷಷ್ಠಾಧಿಪತ್ಯ ಆ ಶುಕ್ರನಿಗೆ ಬರ್ತದೆ. ತ್ರಿಷಡಾಯಾಧಿಪಾಹ ಸರ್ವೇ ಪಾಪ ಫಲಾಹ ಸ್ಮೃತಾಹ. ಶಾಸ್ತ್ರ ಏನು ಹೇಳುತ್ತೆ? 3 6 11 ಅಧಿಪತಿಗಳು ಯಾವಾಗಲೂ ಕೆಟ್ಟ ಫಲ ಕೊಡ್ತಾರೆ. ಸರಿ, ಇವನು ಲಗ್ನಾಧಿಪತಿಯೂ ಆಗಿದ್ದಾನೆ, ಇನ್ನೊಂದು ಮನೆ ಆದಂಥ 6 ಕೆಟ್ಟ ಮನೆಗೂ ಅಧಿಪತಿ ಆಗಿದ್ದಾನೆ ಶುಕ್ರ ವೃಷಭ ಲಗ್ನಕ್ಕೆ. ಆವಾಗ ಹೇಗೆ ಕೊಡ್ತಾನ ಅವನ ಫಲ ಅಂದರೆ, ಅವನ ಒಳ್ಳೇದು ಮಾಡುವ ಶಕ್ತಿ ಹೊರಟೋಗುತ್ತೆ, ಷಷ್ಠಾಧಿಪತಿ ಬಂದರೆ ಹೊರಟೋಗುತ್ತೆ, ರೋಗಾಧಿಪತಿನೂ ಅವನೇ ಆಗ್ತಾನೆ. ಆದ್ದರಿಂದ ಯಾವುದೇ ದಶೆಯಲ್ಲಿ ಶುಕ್ರಭುಕ್ತಿ ಬಂದರೆ, ಶುಕ್ರ ದಶೆಯಲ್ಲಿಯೂ ಶುಕ್ರಭುಕ್ತಿ ಬಂದರೆ ಅವನಿಗೆ ರೋಗಬಾಧೆ ಕಾಣಿಸ್ಕೊಳ್ಳೋವಂಥ ಸೂಚನೆ ಇರುತ್ತೆ. ಹಲೋ 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 ಗುರುಜಿ ನಮಸ್ಕಾರ, ಹೇಳಿ. ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ನಮ್ಮ ಮಗಳು ಭರಣಿ ನಕ್ಷತ್ರ ಮೇಷ ರಾಶಿ ಲಿಖಿತ ಅಂತ. ಹಾ ಹೇಳಮ್ಮ. ಅವಳು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಪ್ರೈಮರಿ ಎಜುಕೇಶನ್ ಅಂದ್ರೆ ಈಗ ಗ್ರಾಜುಯೇಟ್ ಮಟ್ಟ ಅಥವಾ ಪಿ ಯು ಸಿ ಹಿಂಗ್ ಓದ್ತಾ ಇದ್ದಾಳೋ ಅಥವಾ ಇನ್ನೂ ಜಾಸ್ತಿ ಓದಿದ್ದಾಳೋ? ಹಲೋ ಹಲೋ, ಈಗೇನ್ ಓದ್ತಾ ಇದ್ದಾಳಮ್ಮ? ಸರಿ ನೋಡಿ, 9 ಅಧಿಪತಿಯಾದಂಥ ಗುರು 10th ಹತ್ತನೇ ಮನೆಯಲ್ಲಿ ಶನಿಯ ಜೊತೆಗೆ ಸೇರಿಕೊಂಡಿರೋದ್ರಿಂದ ಇದು ಹೈಯರ್ ಎಜುಕೇಷನ್ ತೋರಿಸ್ತದೆ. ಹೈಯರ್ ಎಜುಕೇಷನ್ ಅಂದರೆ ಗ್ರ್ಯಾಜುಯೇಟ್ ಮಟ್ಟಕ್ಕಿಂತ ಹೆಚ್ಚಿಗೆ ಓದೋದು, ಈವನ್ ಅದು ಪಿ ಎಚ್ ಡಿನೂ ಆಗ್ಬೋದು. ಪಶ್ಚಿಮ ದಿಕ್ಕಿನ ದೇಶಗಳಿಗೆ ಪ್ರಯಾಣ ಮಾಡ್ಬೋದು, ಇಂಗ್ಲೆಂಡ್ ದೇಶನೋ ಅಮೇರಿಕಾ ದೇಶನೋ, ಅನುಕೂಲ ಇದ್ದರೆ ಅಲ್ಲೂ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅವಕಾಶಗಳಿದ್ದಾವೆ. ಈ ಹುಡುಗಿಗೆ ಲಿಖಿತನಿಗೆ ವಿದ್ಯಾಭ್ಯಾಸ ಚೆನ್ನಾಗಿಯೇ ಮುಂದುವರಿಯುತ್ತೆ. ಏನೇ ಆಗಲಿ, ಜಯ ಇದ್ದರೂ ಭಯ ಮರಿಬಾರದು ಅಂತ ಶಾಸ್ತ್ರ. ಆದ್ದರಿಂದ ಈಗ ಆ ಹುಡುಗಿಗೆ ಹಯಗ್ರೀವ ಸ್ತುತಿ ಅಂತ ಬರುತ್ತೆ. ಇದನ್ನು ನಮ್ಮ ಕಚೇರಿಗೆ ಸಂಪರ್ಕ ಮಾಡಿ ನೀವು ಪಡ್ಕೋಬೋದು. ಹಯಗ್ರೀವ ಸ್ವಾಮಿಯ ಪ್ರಾರ್ಥನೆ, ಹಯಗ್ರೀವನೇ ಎಲ್ಲ ವಿದ್ಯೆಗೂ ಅಧಿಪತಿ ಆಗಿರ್ತಾನಾದ್ದರಿಂದ ಈ ಹುಡುಗಿಗೆ ನೋಡಮ್ಮ, ಪ್ರತಿ ದಿವಸ ನೀನು ಹಯಗ್ರೀವನ ಸ್ತುತಿ ಮಾಡಿ ಸ್ವಲ್ಪ ಜೇನುತುಪ್ಪನ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದ ಅಂತ ತಗೋ, ಆವಾಗ ನಿನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ನೀವುಗಳು ಹಯಗ್ರೀವ ಸ್ತುತಿಯನ್ನು ಮಾಡೋಕ್ಕೆ ಹೇಳಿ, ಅಲ್ಲಿಂದ ಮುಂದೆ ಅವರಿಗೆ ಅನುಕೂಲ ಆಗುತ್ತೆ. ಈಗ ನಾವು ಮತ್ತೆ ನಮ್ಮ ಮೂಲ ವಿಷಯಕ್ಕೆ ಬರೋಣಂತೆ. 3rd ಮಿಥುನ ಲಗ್ನಕ್ಕೆ ಹೇಗೆ? ಷಷ್ಠಾಧಿಪತಿಯಾದಂಥ ಕುಜ ಮತ್ತು ಬುಧ. ಹಲೋ ಹಲೋ
ನಮಸ್ಕಾರ ಗುರುಜಿ. ನಮಸ್ಕಾರ ಅಮ್ಮ, ಹೇಳಿ. ನಮ್ಮ ಹೆಸರು ಅಂಬುಜ, 59 ವರ್ಷ ಆಗಿದೆ. ಮೇಷ ರಾಶಿ ಅಶ್ವಿನಿ ನಕ್ಷತ್ರ ಗುರುಜಿ. ಹೇಳ್ರಮ್ಮ. ನಮ್ಮ ಮನೆಯಲ್ಲಿ ಅಡಿಗೆ ಮಾಡೋದು ಬಂದ್ರೆ ಸೂರ್ಯ ಅಸ್ತಮ ಮಾಡ್ತಾರಲ್ಲ ಗುರುಜಿ, ಆ ಕಡೆ ಇದೆ ಅಡಿಗೆ ಮಾಡೋದು. ಸರಿ. ಅದು ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಅದರಿಂದ ಕಾಯಿಲೆಗಳು ತುಂಬಾ ಬರ್ತಾ ಇದೆ ಗುರುಜಿ. ನೋಡಿ, ನಿಮ್ಮ ಮನೆಯಲ್ಲಿ ಮತ್ಸ್ಯ ಯಂತ್ರ ಅಂತ ಒಂದು ಯಂತ್ರ ಬರುತ್ತೆ, ಮತ್ಸ್ಯ ಯಂತ್ರ ಅಂತ. ಈ ಮತ್ಸ್ಯ ಯಂತ್ರ 14 ತರಹದ ವಾಸ್ತು ದೋಷನೆಲ್ಲ ನಾಶ ಮಾಡ್ತದೆ. ಈಗ ಸಾಮಾನ್ಯವಾಗಿ ಅಡಿಗೆ ಮನೆ ಆಗ್ನೇಯ ದಿಕ್ಕಲ್ಲಿ, ಪೂರ್ವ ದಿಕ್ಕಿಗೆ ನಾವು ಮುಖ ಮಾಡಿ ನಿಂತ್ಕೊಂಡ್ರೆ ನಮ್ಮ ಬಲಗಡೆಗೆ ಬರೋದು ದಿಕ್ಕಲ್ಲಿ ಬರಬೇಕು. ಅದು ಇಲ್ಲ, ನಿಮಗೆ ಪಶ್ಚಿಮ ದಿಕ್ಕಿನಲ್ಲಿ ಅಡಿಗೆ ಮನೆ ಇದೆ ಅಂದರೆ, ನೀವು ಮತ್ಸ್ಯ ಯಂತ್ರನ ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ, ಆವಾಗ ಇಂಥ ದೋಷಗಳು ಏನಾದರೂ ಇದ್ದವು ಹೋಗುತ್ತೆ. ಓಂ ಮತ್ಸ್ಯ ರೂಪ ವಿದ್ಮಹೇ ಮಹಾ ಮೀನಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್ ಅನ್ನೋ ಮಂತ್ರ ಹೇಳ್ತಾ ದಿನ ಪೂಜೆ ಮಾಡಬೇಕು. ಇದರ ಕ್ರಮ, ಇದಕ್ಕೇನು ನೈವೇದ್ಯ, ಇವೆಲ್ಲ ನಮ್ಮ ಕಚೇರಿಯಿಂದ ನೀವು ಸಂಪರ್ಕದಿಂದ ಪಡ್ಕೋಬೋದು. ಆದ್ದರಿಂದ ಮತ್ಸ್ಯಂತ್ರ ಪೂಜೆಯಿಂದ ಅದು ಹೋಗುತ್ತೆ. ಕರೆ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು. ಈಗ ನೋಡಿ, ಮಿಥುನ ಲಗ್ನಕ್ಕೆ ಕುಜನು, ಹೇಗೆ ಮೇಷ ಲಗ್ನಕ್ಕೆ ಬುಧನು 6ನೇ ಮನೆ ಆಗ್ತಾನೋ ಅಧಿಪತಿ, ಮಿಥುನ ಲಗ್ನ ಬುಧನ ಲಗ್ನ ಆಗಿ ಅಲ್ಲಿಂದ 6ನೇ ಮನೆ ಅಧಿಪತಿ ಕುಜ ಆಗ್ತಾನೆ. ಸೊ ಬುಧ ಕುಜರ ಈ ಏನು ಮತ್ತೆ ಕಾಂಬಿನೇಷನ್ ಬಂತು, ಷಷ್ಠಾಧಿಪತಿಯಾದಂಥ ಕುಜ 11ನೇ ಮನೆಗೆ ಅಧಿಪತಿನೂ ಆಗಿ ಮಿಥುನ ಲಗ್ನಕ್ಕೆ ಪರಮ ಪಾಪಿ ಅಂತ ಅನ್ನಿಸ್ಕೋತಾನೆ. ಆದ್ದರಿಂದ ಹಲೋ ಹೇಳಿ ಅಮ್ಮ. ನಮಸ್ಕಾರ, ಹೇಳಿ. ನನ್ನ ಹೆಸರು ಲಕ್ಷ್ಮಿ ಅಂತ. ನಮಸ್ಕಾರ, ಹೇಳಿ. ನಮ್ಮ ಯಜಮಾನರ ಬಗ್ಗೆ ಕೇಳಬೇಕಿತ್ತು. ಆಗ್ಲಿ, ಏನ್ ನಕ್ಷತ್ರ? ಅವ್ರ ಹೆಸರು ರಘು ಅಂತ. ನಕ್ಷತ್ರ ಏನಮ್ಮ? ನಕ್ಷತ್ರ ಅವ್ರದ್ದು ರೋಹಿಣಿ ನಕ್ಷತ್ರ. ಸರಿ, ಹೇಳಿ. 12/4/1978 ಅವ್ರದ್ದು. ಸರಿ, ಹೇಳಿ ಹೇಳಿ. ಸ್ವಲ್ಪ ಆರ್ಥಿಕ ಸಮಸ್ಯೆ ಇದೆ ಸ್ವಾಮಿ. ಕೆಲ್ಸಕ್ಕೆ ಹೋಗ್ತಾರಾ ಇಲ್ವಾ? ಬಿಸ್ನೆಸ್ ಮಾಡ್ತಿದ್ರು, ಈಗ ವ್ಯವಸಾಯ ಮಾಡ್ಬೇಕು ಅಂತ ಇದ್ದಾರೆ. ನೋಡಿ, ಸಾಮಾನ್ಯವಾಗಿ ಕುಂಡಲಿಗೆ 9ನೇ ಮನೆಯಲ್ಲಿರೋ ಶನಿ ಪಶು ಸಂಗೋಪನೆ ಇತ್ಯಾದಿಗಳು ತೋರಿಸ್ತಾನೆ. ಅಂದರೆ ಅವ್ರಿಗೇನ ಜಮೀನ್ ಇದ್ರೆ ಅಲ್ಲಿ ಈ ಹಸು ಸಾಕೋದನ್ನ ಶುರು ಮಾಡಲಿ, ಅಥವಾ ಮೊಲ ಸಾಕಣೆ, ಹಸು ಸಾಕಣೆ, ಅಥವಾ ಈ ಯಮು ಪಕ್ಷಿ ಅಂತಾರೆ ನೋಡಿ, ಆ ಪಕ್ಷಿಯನ್ನು ಸಾಕ್ತಕ್ಕಂಥದ್ದು ಅದು ನಡೀತದೆ. ಅಥವಾ ಪಿಗ್ಗರಿ ಮಾಡಬೇಕು ಅಂದರೆ ಗಿನಿಯಾ ಪಿಗ್ಸನ್ನು ಸಾಕ್ತಕ್ಕಂಥದ್ದು, ಅಥವಾ ಆಡು, ಬನ್ನೂರು, ಕುರಿ ಇತ್ಯಾದಿಗಳ ಪೋಷಣೆ, ಹೀಗೆ ಪ್ರಾಣಿ ಸಂಕುಲ ಇವನ್ನು ಅವರು ಅವಲಂಬಿಸೋದ್ರಿಂದ ಲೈವ್ ಸ್ಟಾಕ್ಗಳು ಜಾಸ್ತಿ ಆಗ್ತಾ ಆಗ್ತಾ ಅವರಿಗೆ ಪಶುಸಂಗೋಪನೆಯಲ್ಲಿ ಸ್ವಲ್ಪ ಹಣ ಬರುವಂಥ ಚಾನ್ಸಸ್ ಈಗಿದೆ. ಸುಮಾರು ಒಂದು 30 ತಿಂಗಳ ತನಕ, ಅಂದರೆ 2.5 ವರ್ಷದ ತನಕ ಅನುಕೂಲವಾದ ಯೋಗಗಳಿದೆ. ಆ ಕಾರಣಕ್ಕೆ ಅವರಿಗೆ ತಾವೇ ಸ್ವಂತ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಹೇಳಿ. ಏನೇ ಆದರೂ 5ನೇ ತಾರೀಕು ಆದಮೇಲೆ ಮಾಡಿದರೂ ಒಳ್ಳೆಯದು. ಈಗ ಸದ್ಯಕ್ಕೆ ಗುರು ನೀಚನಾಗಿರೋದ್ರಿಂದ 5 ಏಪ್ರಿಲ್ ತನಕ ಬೇಡ, ಅದಾದಮೇಲೆ ಅವ್ರು ಮಾಡಲಿ, ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ. ಇದು ವ್ಯವಹಾರದ ವಿಷಯಕ್ಕಾಯಿತು. ಆದರೆ ಸ್ವರ್ಣಾಕರ್ಷಣ ಭೈರವ ಅಂತ ಒಂದು ದೇವರ ಮಂತ್ರನ ಜಪ ಮಾಡೋದ್ರಿಂದ, ಸ್ವರ್ಣಾಕರ್ಷಣ ಭೈರವದ ಪೂಜೆ ಯಂತ್ರದ ಪೂಜೆ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಇದೆಲ್ಲ ನೀವು ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಿದರೆ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ಲಾಗುತ್ತೆ. ಹೌದು, ಅದಕ್ಕೋಸ್ಕರ, ಅದಕ್ಕೆ ಬೇಗ ಆಗೋದಕ್ಕೆ ಆ ಸ್ವರ್ಣಾಕರ್ಷಣ ಭೈರವ ಯಂತ್ರ ಪೂಜೆ ಮಾಡ್ಸೋಕ್ಕೆ ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು. ಹೀಗೆ ನೋಡಿ, ಒಂದೊಂದು ಸಮಸ್ಯೆಗೆ ಒಂದೊಂದೊಂದು ಪರಿಹಾರ ಜ್ಯೋತಿಷಿಕವಾಗಿ ಸಾಮಾನ್ಯವಾಗಿ ಇರ್ತದೆ. ಆ ಕಾರಣದಿಂದ ನೀವು ಕರೆ ಮಾಡ್ತಾಯಿರಿ ಕಾರ್ಯಕ್ರಮದಲ್ಲಿ. ಕರೆಯಲ್ಲಿ ನಿಮಗೆ ಭಾಳ ಏನೋ ಕರೆ ಸಿಗಲಿಲ್ಲ, ತುಂಬ ಜನ ಕರೆ ಮಾಡ್ತಾ ಇರ್ತಾರೆ, ಆದ್ದರಿಂದ ನೀವು ಮಾಡಿದ ಕರೆ ರೀಚ್ ಆಗದೇ ಇರ್ಬೋದು. ಆಗ ನೀವು ನಮ್ಮ ಕಚೇರಿಗೆ ಕಾಂಟ್ಯಾಕ್ಟ್ ಅಲ್ಲೇ ಪರ್ಸನಲ್ಲಾಗಿ ನೀವು ನೇರ ಭೇಟಿಗಾಗಿ ಬೇಕಾದರೆ
ಅಪಾಯಿಂಟ್ಮೆಂಟ್ ತಗೊಂಡ್ರೆ ಅನುಕೂಲಗಳು ಉಂಟಾಗ್ತವೆ. ಹಲೋ, ಹಲೋ, ಹಲೋ ಹೇಳಿ ಸರ್. ನಮಸ್ಕಾರ ಸರ್, ಇದು ನಮ್ದು 14/10/1974 ಸರ್. ಅದು ನನಗೆ ಡೇಟ್ ನೋಡಕ್ ಆಗಲ್ಲ, ನೀವು ನಿಮ್ಮ ನಕ್ಷತ್ರ ಹೇಳಿ. ಕನ್ಯಾ ರಾಶಿ, ಅಸ್ತ ನಕ್ಷತ್ರ, ಮೂರನೇ ಪಾದ, ಮಿಥುನ ಲಗ್ನ. ಹಾ, ಏನ್ ಹೆಸರು? ವೆಂಕಟೇಶ್ ಅಂತ ಸರ್. ಹಾ, ಏನು ನಿಮ್ಮ ಪ್ರಶ್ನೆ? ಯಾವುದೇ ಕೆಲಸಕ್ಕೂ ಎಲ್ಲ ಪ್ರಾಬ್ಲಮ್ ಆಗ್ತದೆ ಸರ್, ಈಗಂತೂ ಕೆಲಸನೂ ಇಲ್ಲ. ಅದಕ್ಕೆ ಹೊಸದಾಗಿ ಒಂದು ಹೋಟ್ಲು ಚಿಕ್ಕದಾಗ ಓಪನ್ ಮಾಡೋಣ ಅಂತಿದ್ದೀವಿ, ಹೇಗಿದೆ ಟೈಮು ಅಂತ. ಹೋಟೆಲ್ ಕಾರಕ, ಪ್ರಿಪೇರ್ಡ್ ಫುಡ್ಸ್ ಕಾರಕನಾದಂಥ ಗುರುವು ಈಗ ಚೆನ್ನಾಗಿಲ್ಲ, ನಿಮಗೆ 5ನೇ ಮನೇಲಿದ್ದಾನೆ. ಆದ್ದರಿಂದ ಈಗ ಸದ್ಯಕ್ಕೆ ಏಪ್ರಿಲ್ 5ನೇ ತಾರೀಕು ತನಕ ಹೋಟೆಲ್ ಓಪನ್ ಮಾಡೋ ಯೋಚನೆ ಮಾಡಬೇಡಿ, ಅದು ಅಷ್ಟು ಅನುಕೂಲ ಕೊಡಲ್ಲ. ಏಪ್ರಿಲ್ 5 ಆದಮೇಲೆ ನೀವು ಹೋಟೆಲ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿರಿ, ಅದು ನಿಮಗೆ ಅನುಕೂಲ ಕೊಡುತ್ತೆ. ಹಾಂ, ನೀವು ಆದಷ್ಟು ಕನ್ಯಾ ರಾಶಿ ಅಂತೀರಿ, ದಕ್ಷಿಣ ದಿಕ್ಕಿನ ಬಾಗಿಲಿರ್ತಕ್ಕಂಥ ಹೋಟ್ಲ್ ಹಿಡೀರಿ. ದಕ್ಷಿಣ ದಿಕ್ಕಿಗೆ ಬಾಗಿಲಿರ್ತಕ್ಕಂಥ ಹೋಟ್ಲನ್ನ ಒಳ್ಳೆ ಸರ್ಕಲ್ ಇರೋ ಅಂಥ ಜಾಗದಲ್ಲಿ ಹಾಕಿ, ಲೊಕೇಶನ್ ಚೆನ್ನಾಗಿರೋ ಅಂತ ಜಾಗದಲ್ಲಿ ಹಾಕಿ. ಇಲ್ಲ ಇಲ್ಲ, ನಿಮ್ಮ ಹೋಟೆಲ್ಗೆ ನೋಡಿ, ಹೋಟೆಲ್ಗೆ ನೋಡಿ, ಅದೆಲ್ಲ ಹೇಳಕ್ಕಾಗಲ್ಲ. ಹೋಟ್ಲಿಗೆ ನೋಡಿ ಅನುಕೂಲ ಆಗುತ್ತೆ, ಅಲ್ಲಿ ನೀವು ಹೋಟ್ಲ್ ಓಪನ್ ಮಾಡಿ ನಿಮ್ಮ ವ್ಯಾಪಾರ ಚೆನ್ನಾಗಿ ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕೋಸ್ಕರ ಧನ್ಯವಾದ. ಹೀಗೆ ನೀವು ಪ್ರತಿದಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮಗಿರ್ತಕ್ಕಂಥ ಸಮಸ್ಯೆಗಳ ಜೊತೆ ಕರೆ ಮಾಡಿ. ಆದರೆ ವೀಕ್ಷಕರೇ, ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದು, ನೀವು ನಿಮ್ಮ ನಕ್ಷತ್ರಾನ ರೆಡಿ ಇಟ್ಕೊಂಡಿರಬೇಕು. ನೀವು ಬರೀ ಡೇಟ್ ಆಫ್ ಬರ್ತ್ ಹೇಳೋದ್ರಿಂದ ನಾನು ಅದನ್ನು ನೋಡೋಕ್ಕಾಗಲ್ಲ, ಯಾಕೆಂದರೆ ನಾನು ಇಲ್ಲಿ ಕಂಪ್ಯೂಟರ್ ಇಟ್ಕೊಂಡು ನೀವು ಹೇಳಿದ ಕೂಡಲೇ ಡೇಟ್ನ ಆಕ್ಸೆಸ್ ಮಾಡಿ ನಿಮ್ಮ ಯಾವ ರಾಶಿ ಬರುತ್ತೆ, ಯಾವ ನಕ್ಷತ್ರ ಬರುತ್ತೆ ನೋಡೋಕ್ಕಾಗಲ್ಲ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ನೀವು ಕರೆಗೆ ಒಂದು ಉತ್ತರ ಬಯಸ್ತೀರಿ ಅಂದರೆ, ನೀವು ನಿಮ್ಮ ನಕ್ಷತ್ರನ ರೆಡಿಮೇಡ್ ಮಾಡಿ ಇಟ್ಕೊಂಡಿದ್ದು ನಾನು ಕೇಳಿದ ಕೂಡಲೇ ನಿಮ್ಮ ನಕ್ಷತ್ರ ಹೇಳಬೇಕು ಅಂತೀನಿ. ಹಲೋ, ಹಲೋ, ಹಲೋ ಹೇಳಿಮ್ಮ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ನಮ್ಮ ಮಗಳ ಹೆಸರು ರಕ್ಷಿತಾ, ತುಲಾರಾಶಿ, ಸ್ವಾತಿ ನಕ್ಷತ್ರ. ಸರಿ ಹೇಳಿ. ಅವರು ವಿದ್ಯಾಭ್ಯಾಸ ಮುಗಿದಿದೆ, ಬಿ ಎ ಆಗಿದೆ. ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಯಾವಾಗ ಯಾವ್ತರ ಉದ್ಯೋಗಕ್ಕೆ ಸಿಗುತ್ತೆ ರೀ, ಯಾವಾಗ ಆಗುತ್ತೆ? ನನಗನ್ಸೋದು ಆ ಹುಡುಗಿ ಎಂ ಬಿ ಎ ಏನು ಓದಕ್ಕೆ ಇಷ್ಟ ಇಲ್ವಾ? ಇಲ್ಲ ಇಲ್ಲ, ಮುಂದೆ ಏನು ಓದ್ತಾ ಇಲ್ಲ, ಬಿ ಇ ಮುಗಿಸಿದಾಳೆ ಈಗ. ಇಂಜಿನಿಯರಿಂಗ್ ಮಾಡಿದಾಳೆ. ನೋಡಿ, ಈಗ ನೀವು ಪ್ರಶ್ನೆ ಕೇಳ್ತಾ ಇರೋ ಟೈಮ್ನಲ್ಲಿ ಚತುರ್ಗ್ರಹ ಯೋಗ, 4 ಗ್ರಹಗಳು 4ನೇ ಮನೆಯಲ್ಲಿ ಅವಳ ರಾಶಿಯಿಂದ ಇದ್ದು ಅವೆಲ್ಲ ಮಕರ ರಾಶಿಯಲ್ಲಿ ಸೇರಿಕೊಂಡು 10ನೇ ಮನೆಯನ್ನು ನೋಡ್ತಾವಾದ್ರಿಂದ, ಕಂಪ್ಯೂಟರ್ ಕಾರಕನಾದಂಥ ಶುಕ್ರನೂ ನೋಡ್ತಾನಾದ್ರಿಂದ ಬೇಗ ಕೆಲಸ ಸಿಗೋವಂಥ ಚಾನ್ಸಸ್ ಇದೆ ಈ ಕುಂಡ್ಲಿ. ಬೇಗ ಅಂದರೆ ಎಷ್ಟು ಬೇಗ ಆಗ್ಬೋದು? 3 ತಿಂಗಳೊಳಗೆ ಆಗ್ಬೋದು ಅಂತ ಕಾಣಿಸ್ತದೆ. ಒಳ್ಳೆ ಕೆಲಸ ಸಿಗುವಂಥ ಚಾನ್ಸಸ್ ಇದೆ, ಆದರೆ ಸ್ವಲ್ಪ ದೂರ ಪ್ರಯಾಣ ಮಾಡಬೇಕಾಗಬೇಕು, ಬರಬಹುದು ಸುಮಾರು 8 ಕಿಲೋಮೀಟ್ರ್, 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್, ಹೀಗೆ ಸ್ವಲ್ಪ ದೂರ ಹೋಗಿ ಬರೋ ಅಂಥ ಯೋಗಗಳು ಅವಳಿಗೆ ಉಂಟಾಗಿದ್ದಾವೆ. ಆ ಕಾರಣದಿಂದ ಆ ಥರ ಮಾಡಲಿ. ಧಾರಯೇ ಸತತ ಮಣಿಮಂತ್ರ ಸಿದ್ಧೌಷಧೀನ, ಯಾವುದಾದ್ರೂ ಮಣಿನೋ ಮಂತ್ರನೋ ಸಿದ್ಧೌಷಧನೋ ಅವಲಂಬಿಸೋದ್ರಿಂದ ಅವಳ ಕುಂಡಲಿ ಒಳ್ಳೆ ಉಚ್ಚರಾಯ ಸ್ಥಿತಿಗೆ ಬರುತ್ತೆ ಅಂತ ಇಲ್ಲಿ ಹೇಳ್ಬೋದು. ಹಲೋ, ಹಲೋ, ಹಲೋ ಹೇಳಿ. ನಮಸ್ತೆ. ನಮಸ್ತೆ ಸ್ವಾಮಿ. ನಮಸ್ಕಾರ ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಹಾ ಹೇಳಿ, ನಕ್ಷತ್ರ ಹೇಳಿ. ಮಿಥುನ ರಾಶಿ. ಹಾ, ಪುನರ್ವಸ ನಕ್ಷತ್ರ. ಹಾ ಸರಿ, ಕೇಳಬೇಕಿತ್ತು. ಅವಳು ಓದ್ತಾ ಇದ್ದಾಳೆ. ಹಾ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಅವಳ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಆರೋಗ್ಯದ ಬಗ್ಗೆ ನೀವು ಆ ಹುಡುಗಿದ್ ಕೇಳ್ತಾ ಇದ್ದೀರಿ. ಮಿಥುನ ರಾಶಿ ಅಂದ್ರೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ ಮತ್ತು ಗುರುಗಳ ಸಂಯೋಗ ಅವಳಿಗೆ ಅನುಕೂಲ ಇಲ್ಲ, ಏನೋ ಗರ್ಭದೋಷಗಳು ಉಂಟಾಗಿರ್ಬೋದು, 8ನೇ ಮನೆಯಲ್ಲಿದ್ದಾವೆ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾರೆ ನೋಡಮ್ಮ, ಹಾರ್ಮೋನುಗಳು ಹೆಚ್ಚು ಕಡಿಮೆ ಆಗಿರೋವಂಥದ್ದು, ಅಥವಾ ಗಂಟಲು ಜಾಗದಲ್ಲಿ ಏನೋ ನೋವು ಅಥವಾ ವ್ಯಾಧಿನೋ ಇರೋ ಚಾನ್ಸಸ್ ಇದೆ. ಈ ಥರ ಇದ್ದಾಗ ನೀವು ಧನ್ವಂತರಿ ಮಂತ್ರ ಜಪ ಮಾಡಿಸೋದಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಶನಿದೇವರಿಗೆ ಒಂದು 5 ವಾರ ಎಳ್ಳು ಗಂಟುಗಳನ್ನು, ಎಳ್ಳೆಣ್ಣೆ ದಾನ ಮಾಡಿ ಎಳ್ಳು ಗಂಟುಗಳನ್ನ ಹಚ್ಚಿ ಅಂತ ಹೇಳ್ಕೊಳ್ಳಿ. ಆ ಥರ
ಶನಿಯ ಪೂಜೆ ಇತ್ಯಾದಿಗಳನ್ನು ಮಾಡೋದ್ರಿಂದಲೂ ತಾತ್ಕಾಲಿಕವಾಗಿ ರೋಗ ಏನಾದರೂ ಇದ್ದರೆ ಉಪಶಮನ ಆಗುತ್ತೆ. ಧನ್ವಂತರಿ ಮಂತ್ರ ಜಪ, ಧನ್ವಂತರಿ ಹೋಮ ಇತ್ಯಾದಿಗಳು ಅನುಕೂಲ ಕೊಡ್ತವೆ. ತಮಿಳುನಾಡಿನ ವೈದ್ಯೇಶ್ವರನ್ ಕೋಯಿಲ್ ಅನ್ನೋ ಒಂದು ದೇವಸ್ಥಾನದಲ್ಲಿ ಕುಜಗ್ರಹದ್ದು ಹಿಂದ್ಗಡೆ ದೇವ ಧನ್ವಂತರಿಯ ಒಂದು ಮೂರ್ತಿ ಇದೆ. ವಲಾಜ ಅನ್ನೋ ಕ್ಷೇತ್ರದಲ್ಲೂ ಧನ್ವಂತರಿಯ ಒಂದು ಮೂರ್ತಿ ಇರುತ್ತೆ. ನೀವು ಅಲ್ಲಿ ಹೋಗಿ ನೀವು ಪೂಜೆ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡೋದ್ರಿಂದ ಹುಡುಗಿಯ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳ್ಬೋದು. ಕರೆ ಮಾಡಿದ್ದಕ್ಕೋಸ್ಕರ ಧನ್ಯವಾದ. ಹೀಗೆ ನೋಡಿ, ನಿಮ್ಮ ನೀವು ಕಾರ್ಯಕ್ರಮದಲ್ಲಿ ಉತ್ತರ ಬಯಸಿದರೆ ಆವಾಗ ಆವಾಗ ನಿಮ್ಮ ನಕ್ಷತ್ರ ರೆಡಿ ಇಟ್ಕೋಬೇಕು. ನೀವು ನಕ್ಷತ್ರ ರೆಡಿ ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿರಿ. ನಮ್ಮ ನಿಲುವಿಗೆ ತೋಚದಂಥ ಪರಿಹಾರಗಳನ್ನ ತಮಗೆ ತಿಳಿಸಲಾಗುತ್ತೆ. ಆ ಪರಿಹಾರಗಳು ನಿಮಗೆ ಹೆಲ್ಪ್ಫುಲ್ಲಾಗಿ ಇರ್ತವೆ ಅಂತ ಹೇಳ್ಬೋದು. ಹೀಗೆ ಈ ಷಷ್ಠಾಧಿಪತಿಯು ಅಂದರೆ ರೋಗಸ್ಥಾನಾಧಿಪತಿಯು ಯಾವಾಗ ಹೀಗೆ ಪರಿವರ್ತನೆ ಹೊಂದುತ್ತಾನೆ ಆಗ ರೋಗ ವೃದ್ಧಿ ಇತ್ಯಾದಿ ಆಗುತ್ತೆ. ಹಾಗೆ ಮುಂದಿನ ಲಗ್ನಗಳಿಗೆ ಇವು ಯಾವ ಥರ ಫಲ ಕೊಡುತ್ತೆ ಅನ್ನೋದನ್ನು ಈ ಸಣ್ಣ ಒಂದು ವಿರಾಮದ ನಂತರ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ, ಶುಭಶ್ರೀ ಜ್ಯೋತಿಷಾಲಯ. ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಗಳು ಬಹಳ ಪರಿಣಿತರು, ತಿಳಿದಂಥವರು ಮತ್ತು PhD ಮಾಡಿದಂಥವರು. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದರೆ ಅವರ ರಾಶಿಗೆ ಅನುಗುಣವಾಗಿ ಹರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್. ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು, ಯಾವ ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಜ್ಯೋತಿಷಗಳ ವಿಶೇಷಗಳಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ. ಜೊತೆಗೆ ನಮ್ಮ ಜ್ಯೋತಿಷಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಇಲ್ಲಿ ಅವರವರ ಇದು ದೋಷಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು, ಒಂದು ಯಂತ್ರ ಇರಬಹುದು, ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಜ್ಯೋತಿಷಗಳನ್ನು ಪರಿಚಯ ಮಾಡಿಕೊಡುತ್ತೇನೆ. ಮೊದಲಿಗೆ ಡಾಕ್ಟರ್ MK ವಸಂತಕುಮಾರ್ ಅವರು, ಇವರು ನಮ್ಮ ಜ್ಯೋತಿಷ್ಯಾಲಿ ಹಿರಿಯ ಜ್ಯೋತಿಷಿಗಳು ಮತ್ತು ಭಾಳಷ್ಟು ಅನುಭವವುಳ್ಳ ಜ್ಯೋತಿಷಿಗಳು. ವಿಶೇಷವಾಗಿ ರತ್ನಶಾಸ್ತ್ರದಲ್ಲಿಯೇ PhDಯನ್ನು ಪಡೆದವರಾಗಿದ್ದಾರೆ ಡಾಕ್ಟರ್ ವಸಂತಕುಮಾರ್ ಅವರು. ಬ್ರೇಕ್ನ ನಂತರ ಶುಭಶ್ರೀ ಜ್ಯೋತಿಷ್ಯ ಫಲ ವಿಶೇಷ ಹಾಗೂ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಮತ್ತೆ ಸ್ವಾಗತ. ಈಗ ನಾವು ಮಾತಾಡ್ತಾ ಇದ್ವಿ ಮಿಥುನ್ ಲಗ್ನದಲ್ಲಿ 6ನೇ ಮನೆ ಅಧಿಪತಿಯಾದಂಥ ಕುಜ ಲಗ್ನಕ್ಕೆ ಹೋಗೋದು, ಲಗ್ನದಿಂದ 6ನೇ ಮನೆಗೆ ಮತ್ತೆ ಬರ್ತಕ್ಕಂಥ 6ನೇ ಮನೆಯ ಕುಜ ಲಗ್ನಕ್ಕೆ ಹೋಗೋದು, ಮತ್ತೆ ಲಗ್ನಾಧಿಪತಿ ಬುಧ 6ನೇ ಮನೆಗೆ ಹೋಗೋದು. ಹಲೋ 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 ಹೇಳಿ ಅಮ್ಮ. ನಮಸ್ಕಾರ ಅಮ್ಮ, ಹೇಳಿ. ಏನು ಹೆಸರು? ನಕ್ಷತ್ರ ಹೇಳಿ. ಸರಿ ಹೇಳಿ ಹೇಳಿ, ಪ್ರಶ್ನೆ ಏನು? ಗೌರ್ನಮೆಂಟ್ ಜಾಬ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಈ 10th ಹೌಸ್ ಅಲ್ಲಿ ಯಾವ ಗ್ರಹಗಳಿದ್ದಾವೆ ಮುಖ್ಯವಾಗಿ ಅದು ಬೇಕಾಗ್ತವೆ. ಈ ಗೌರ್ಮೆಂಟ್ ಗ್ರಹಗಳು ಸೂರ್ಯ ಮತ್ತು ಚಂದ್ರ, ಇವರೆರಡೂ ಗೌರ್ಮೆಂಟ್ ಗ್ರಹಗಳು. ಕೆಲವು ಸರಿ ಕುಜನು 10ನೇ ಮನೆಯಲ್ಲಿದ್ದರೆ ಆಗ ಅವರಿಗೆ ಗೌರ್ಮೆಂಟ್ ಕೆಲಸ ಈ ರೆವಿನ್ಯೂ ಇಲಾಖೆಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಈಗ ಸದ್ಯದ ಈ ಪರಿಸ್ಥಿತಿಯಲ್ಲಿ ಆ ಸಿಂಹಲಗ್ನಕ್ಕೆ ಸಿಂಹರಾಶಿಗೆ 9ನೇ ಮನೆಯಲ್ಲಿರೋ ಕುಜನು ಅವಳಿಗೆ ಗೌರ್ನಮೆಂಟ್ ಕೆಲಸ ಸಿಗೋ ಅಂಥ ಚಾನ್ಸಸ್ನ ತೋರಿಸ್ತಾನೆ. ಪ್ರಶ್ನ ಲಗ್ನ ಹಾಕಿದರೆ ಆಗ
ಕುಜನು ಅನುಕೂಲವಾದ ಸ್ಥಿತಿಯಲ್ಲಿ ಬರ್ತಾನಾದ್ರಿಂದ ಸ್ವಂತ ರಾಶಿಯಲ್ಲಿ ಖಂಡಿತ ಪ್ರಯತ್ನ ಮಾಡಿ. ಆದರೆ ಮಧ್ಯವರ್ತಿಗಳ ಮುಖಾಂತರ ಪ್ರಯತ್ನ ಮಾಡಬೇಡಿ. ಯಾರಾದರೂ ನಿಮಗೆ ನಾನು ಕೆಲಸ ಕೊಡಿಸ್ತೀನಿ ಅಂತಂದು ಅವ್ರ ಮುಖಾಂತರ ನೀವು ಪ್ರಯತ್ನ ಮಾಡಿದರೆ ಫೇಲ್ ಆಗುತ್ತೆ. ನೀವೇ ನೇರವಾಗಿ ಅರ್ಜಿ ಹಾಕ್ಕೊಂಡು ಸಂದರ್ಶನ ಇತ್ಯಾದಿಗಳು ಹೋಗಿ ಬಂದರೆ ಪರವಾಗಿಲ್ಲ, ಈ ಹುಡುಗಿ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಆ ಕಾರಣದಿಂದ ಈ ಹುಡುಗಿ ಪ್ರಯತ್ನ ಮಾಡಲಿ ಅಂತ ನಾನು ಸಜೆಷನ್ನು ಕೊಡ್ತೇನೆ. ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಮಾಡಿ, ಇಲ್ಲಾಂದರೆ ಉದ್ಯೋಗಕಾರಕ ಶನಿಯ ಸೇವೆ ಮಾಡೋದ್ರಿಂದಲೂ ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕೋಸ್ಕರ ಧನ್ಯವಾದ. ಹೀಗೆ ಷಷ್ಠಾಧಿಪತಿಯು ಆ ಮಿಥುನ ಲಗ್ನಕ್ಕೆ ಹೊರಟೋದ್ರೆ, ಲಗ್ನಾಧಿಪತಿ ಬುಧನು ಷಷ್ಠಕ್ಕೆ ಬಂದರೆ ರೋಗಭೀತಿ, ಆನಂತರ ನರಗಳ ದೌರ್ಬಲ್ಯ ಇತ್ಯಾದಿಗಳು ಉಂಟಾಗುತ್ತೆ. ಇದು ಮಿಥುನ ಲಗ್ನಕ್ಕೆ. ಇನ್ನು ಕರ್ಕಾಟಕ ಲಗ್ನಕ್ಕೆ ಬರೋಣ. ಕರ್ಕಾಟಕ ಷಷ್ಠಾಧಿಪತಿಯಾದಂಥ ಗುರುವು ಲಗ್ನಕ್ಕೆ ಹೋಗೋದು, ಲಗ್ನಾಧಿಪತಿಯಾದಂಥ ಚಂದ್ರನು ಗುರುವಿನ ಮನೆಯಾದಂಥ ಆರನೇ ಮನೆ ಯಾವುದು ಧನುಸ್ ರಾಶಿಗೆ ಹೋಗೋದು. ಇಲ್ಲಿ ಈ ಪರಿವರ್ತನೆ ಇದೆಯಲ್ಲ, ಇದು ಬೇರೆ ಪರಿವರ್ತನೆಗಿಂತ, ಬೇರೆ ಬುಧನ ಮತ್ತು ಕುಜನ ಪರಿವರ್ತನೆಗಳಿಗಿಂತ ಸ್ವಲ್ಪ ಕಡಿಮೆ ದುಷ್ಟಫಲ ಕೊಡುತ್ತೆ. ಯಾಕೆಂದರೆ ಅತಿ ಶುಭಕಾರಕನಾದಂಥ ಈ ಗುರುವು ಅತಿ ಶುಭಕಾರಕನಾದಂಥ ಇನ್ನೊಂದು ಗ್ರಹ ಚಂದ್ರನ ಜೊತೆಗೆ ಪರಿವರ್ತನೆ ಹೊಂದುತ್ತಾನೆ. ಅವರಿಬ್ಬರು ಒಬ್ಬರಿಗೊಬ್ಬರು ಸ್ನೇಹಿತರಾಗಿದ್ದಾರೆ. ಜೊತೆಗೆ ಕರ್ಕಲಗ್ನಕ್ಕೆ ಭಾಗ್ಯಾಧಿಪತಿ ಗುರುವಿಗೆ ಭಾಗ್ಯಾಧಿಪತಿತ್ವನೂ ಉಂಟು. ಆ ಕಾರಣದಿಂದ ಸ್ವಲ್ಪ ಕೆಟ್ಟ ಫಲ ಕೊಡುತ್ತೆ, ಹೆಚ್ಚು ಕೊಡಲ್ಲ. ಸ್ಥೂಲಕಾಯ ಆಗೋದು, ಒಬೆಸಿಟಿ, ದಪ್ಪ ಆಗ್ಬಿಡೋದು, ತನ್ನ ವೆಯ್ಟಿನ ಭಾರದಿಂದ ತಾನೇ ಕುಗ್ಗು ಹೋಗೋದು, ಯಕೃತ್ ಅಥವಾ ಲಿವರಿಗೆ ಸಂಬಂಧಪಟ್ಟಂಥ ಏನೋ ರೋಗಗಳು ಬರ್ಬೋದು, ಇಲ್ಲ ಕರ್ಕರಾಶಿಯ ಆ ಚಂದ್ರನಿಗೆ ಚಂದ್ರನ ಕಾರಕತ್ವಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರೋವಂಥ ಚಾನ್ಸಸ್ ಇದೆ ಇವರಿಗೆ. ಆಪ್ರೇಷನ್ ಏನು ಆಗಲಾರ್ದು, ಆದರೆ ಅದೇ ಒಬೆಸಿಟಿ ಸ್ವಲ್ಪ ಬಾಧಿಸೋ ಅಂಥ ಲಕ್ಷಣ ಜಾಸ್ತಿ. ಅದು ಸಣ್ಣ ಮಕ್ಕಳಿಗಾಗ್ಬಿಟ್ಟು, ಈಗಿನ ಕಾಲಕ್ಕೆ ಅಂತೂ ಒಂದು 8-10 ವರ್ಷದ ಮಕ್ಕಳು ತುಂಬ ತೂಕ ಇರೋಂಗೆ ಆಗಿಬಿಡ್ತಾರೆ, ಒಬೆಸಿಟಿ ಪ್ರಾಬ್ಲಮ್. ಇದು ಅಮೇರಿಕಾದಲ್ಲಿ ತುಂಬ ಜಾಸ್ತಿ ಅಂತಾರೆ. ಈ ಥರ ಸಮಸ್ಯೆ ಬಂದುಬಿಟ್ರೆ ಈ ಗುರುಗ್ರಹದಿಂದ ಬರ್ತದು. ಆ ಕಾರಣದಿಂದ ನಾವು ಹುಷಾರಾಗಿ ಇರಬೇಕು. ಮೊದಲೇ ಆ ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಎಲ್ಲ ಮಾಡ್ತಾ ಇರಬೇಕು ಅಂತ ಹೇಳ್ಬೋದು. ಹೀಗೆ ಇದಾದ ಮೇಲೆ ಈ ಸಿಂಹಲಗ್ನಕ್ಕೆ ಬರ್ತೀವಿ. ಸಿಂಹಲಗ್ನಕ್ಕೆ ಬಂದರೆ ಸಿಂಹಲಗ್ನಕ್ಕೆ ಷಷ್ಠಾಧಿಪತಿಯಾದಂಥ ಶನಿಯ ಒಂದು ಪರಿವರ್ತನೆ. ಮಕರದ ಶನಿ ಸಿಂಹದಲ್ಲಿರೋದು, ಸಿಂಹದ ಸೂರ್ಯ ಮಕರ ರಾಶಿಗೆ ಹೋಗೋದು, ಇದು ಸ್ವಲ್ಪ ದುಷ್ಟ ಪರಿವರ್ತನೆಯೇ ಆಗಿದೆ. ಮೊದಲೇ ಸೂರ್ಯ ಮತ್ತು ಶನಿಗಳಿಗೆ ಒಬ್ಬರಿಗೊಬ್ಬರಿಗೆ ಆಗೋದಿಲ್ಲ. ಈ ನೀಚ ಯೋಗ, ಈ ಕೆಟ್ಟ ಯೋಗ ಏನು ಮಾಡುತ್ತೆ, ಏನಾದರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ತರೋದು. ಹಲೋ 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 ಹೇಳಿಮ್ಮ. ನಮಸ್ತೆ ಸ್ವಾಮಿ. ನಮಸ್ಕಾರ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಏನ್ ನಕ್ಷತ್ರ? ಮಿಥುನ ರಾಶಿ, ಮೃಗಶಿರ ನಕ್ಷತ್ರ. ಇವಾಗ MBA ಮುಗ್ದಿದ್ದೆ. ಗೌರ್ಮೆಂಟ್ ಕೆಲಸ ಸಿಗುತ್ತಾ ಇಲ್ವಾ, ಹೇಗೆ ಅವನ ಭವಿಷ್ಯ? 11ನೇ ಮನೆಯಲ್ಲಿ ಕುಜನು ಈಗ ಬರ್ತಾ ಇದ್ದಾನೆ. 9ನೇ ಮನೆ ಭಾಗ್ಯ ರಾಶಿಯಲ್ಲಿ ಸೂರ್ಯ ಇವರೆಲ್ಲ ಬರ್ತಾ ಇದ್ದಾರೆ. ಆದ್ರಿಂದ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಅಂದರೆ ಗೌರ್ನಮೆಂಟ್ ಕೆಲಸ ಸಿಗೋದಕ್ಕೆ ತುಂಬ ಅನುಕೂಲಗಳಿದ್ದಾವೆ. ಹುಡುಗನು ಚೆನ್ನಾಗಿ ಓದ್ತಾನೆ ಅಂತ ಕಾಣಿಸುತ್ತೆ. ಈ ಲಗ್ನಕ್ಕೆ ಅದೇ ತುಂಬ ಚುರುಕಾಗಿರ್ತಾನೆ, ಸಿಗುತ್ತೆ ನನಗನ್ಸೋದು. 5 ಏಪ್ರಿಲ್ ಮೇಲೆ ಟ್ರೈ ಮಾಡು ಅಂತ ಹೇಳಿ, ಚೆನ್ನಾಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ. ಹೀಗೆ ಷಷ್ಠಾಧಿಪತಿಯಾದಂಥ ಶನಿಯು ಸೂರ್ಯನ ಜೊತೆಗೆ ಪರಿವರ್ತನೆ ಆಗಿಬಿಟ್ರೆ ಚರ್ಮ ಸಂಬಂಧ ರೋಗ ಬರೋದು, ಹಲ್ಲುಗಳಿಗೇನೋ ರೋಗ ಬರೋದು, ದಂತ ಹಲ್ಲುಗಳಿಗೇನೋ ಪ್ರಾಬ್ಲಮ್ ಬರೋದು, ಇಲ್ಲ ತಲೆ ಕೂದಲು ಉದುರುವಿಕೆ, ಸ್ಕಿನ್ನಿಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು, ಕೂದಲಿಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು, ಇವೆಲ್ಲವೂ ಶನಿಯಿಂದ ಉಂಟಾಗ್ತವೆ. ದೇಹದಲ್ಲಿ ದುರ್ಗಂಧ ಇತ್ಯಾದಿಗಳು, ಅದಕ್ಕೋಸ್ಕರ ಏನಾದರೂ ಟ್ರೀಟ್ಮೆಂಟ್ಗಳು ತಗೊಳಂಗಾಗೋದು,
ಆಮೇಲೆ ಮೂಳೆಗೆ ಸಂಬಂಧಪಟ್ಟಂಥ ರೋಗ, ವಯಸ್ಸಾದವರು ಏನನ್ನ ಇದ್ದರೆ ಮೊಣಕಾಲು ರೋಗನ ಸಾಮಾನ್ಯವಾಗಿ ಕೊಡುತ್ತೆ ಮೊಣಕಾಲಿಗೆ. ಲಗ್ನಾಧಿಪತಿಯಾದಂಥ ಸೂರ್ಯ ಆರನೇ ಮನೆಯಲ್ಲಿ ಬಂದುಬಿಟ್ರೆ ಅದು ಕೆಲವು ಸರ್ತಿ ಕಣ್ಣಿಗೆ ಸಮಸ್ಯೆ ಕೊಡುತ್ತೆ, ಬಲಗಡೆ ಕಣ್ಣಿಗೆ ಏನೋ ಪ್ರಾಬ್ಲಮ್ ಕೊಡ್ಬೋದು, ಕಣ್ಣಿನ ದೋಷಗಳು ಬರ್ಬೋದು. ಜೊತೆಗೆ ಸೂರ್ಯನು ಆತ್ಮಕಾರಕನು, ಕೆಟ್ಟ ಕೆಟ್ಟ ವಿಚಾರಗಳು ಬರೋದು, ನೀಚ ವಿಚಾರಗಳು ಬರೋದು, ಈ ಥರ ಇವರುಗಳಿಗೆ ಲಗ್ನ ಮತ್ತು ಷಷ್ಠಾಧಿಪತಿಯ ಕನ್ವರ್ಷನ್ನು ಫಲಾನ ಕೊಡೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಹುಷಾರಾಗಿ ಇರಬೇಕು. ಇನ್ನು ನಾವು ಮುಂದಿನ ಲಗ್ನ ಆದಂಥ ಕನ್ಯಾ ಲಗ್ನಕ್ಕೆ ಹೋದರೆ, ಕನ್ಯಾ ಲಗ್ನಕ್ಕೂ ಅಷ್ಟೇ, ಷಷ್ಠಾಧಿಪತಿಯಾದಂಥ ಶನಿ ಮತ್ತು ಬುಧರ ಪರಿವರ್ತನೆ, ಇದೆರಡು ಸ್ನೇಹಿತರ ಪರಿವರ್ತನೆಗಳೇ. ಬುಧ ಶನಿಗಳು ಮಿತ್ರರು, ಅವರು ತಮ್ಮ ತಮ್ಮ ಮನೆಗಳನ್ನ ಬದಲಾಯಿಸ್ಕೊಂಡಿದ್ದಾರೆ. ಆದರೆ ಷಷ್ಠಾಧಿಪತಿಯಾದಂಥ ಶನಿಯು ಲಗ್ನಾಧಿಪತಿ ಬುಧನ ಮನೆಗೆ ಹೋಗೋದು, ಬುಧನು ಶನಿಯ ಸ್ಥಾನಕ್ಕೆ ಹೋಗೋದು. ಹೀಗೆ ಆದಾಗ ಈ ರೇಡಿಯಾಲಜಿ ಅವನಿಗೆ ಎಕ್ಸ್ರೇ ತೆಗೆಯುವಂಥದ್ದು, ದೇಹದ ಒಳಗಡೆ ಪಾರ್ಟ್ಗಳಲ್ಲಿ ಏನೋ ಪ್ರಾಬ್ಲಮ್ಗಳು ಬರ್ತವೆ, ಇಲ್ಲ ಹೆಚ್ಚು ಓದುವುದಕ್ಕೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ ಅವನು ಈ ದೇಶವನ್ನೇ ಬಿಟ್ಟು ಅಂದರೆ ತಾಯಿ ತಂದೆಗಳಿಂದ ದೂರನಾಗಿ ಬೇರೆ ಕಡೆಗೆ ಹೋಗ್ಬೋದು. ಹಲೋ 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 ಹೇಳಿ ಅಮ್ಮ. ಸರ್, ನಮ್ಮ ಹೆಸರು ಮಂಜುಳ ಅಂತ. ಹಾಂ ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ ಹೇಳಿ. ನಮ್ಮ ಮಗ ಇದು 1996 ಹುಟ್ಟಿದ್ದು, ಮಕ್ಕ ನಕ್ಷತ್ರ ಸಿಂಹ ರಾಶಿ. ಹಾಂ. ಸಮಯ ಇದು ಬೆಳಿಗ್ಗೆ 8 ಕಾಲ. ಸರಿ ಹೇಳಿ. ಅವ್ರ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓ, ಈಗ ನೋಡಿ, ಅವನ ಮದುವೆಗೆ ಸಪ್ತಮಾಧಿಪತಿಯಾದಂಥ ಶನಿಯು ಆ ಮದುವೆ ಮುರಿಯುವ ಮನೆ ಆದಂಥ ಆರನೇ ಮನೆಯಲ್ಲಿ ಕೆಟ್ಟ ಜಾಗದಲ್ಲಿ ಹೋಗಿದ್ದಾನೆ. ಅದರೆ ಆದ್ದರಿಂದ ನೀವು ಸುಮಾರು 1.5 ವರ್ಷದಿಂದ 15 ತಿಂಗಳಿಂದ ಪ್ರಯತ್ನ ಮಾಡಿದರೂ ಮದುವೆ ವಿಷಯದಲ್ಲಿ ಅನುಕೂಲ ಆಗದೆ, ಇವನು ಒಪ್ಪಿದರೆ ಹೆಣ್ಣೊಪ್ಪಲ್ಲ, ಹೆಣ್ಣೊಪ್ಪಿದರೆ ಇವನೊಪ್ಪಲ್ಲ, ಅಥವಾ ಎರಡೂ ಒಪ್ಪಿಗೆ ಆದರೆ ಬೇರೆ ಬೇರೆ ಯಾವುದೋ ಅಡ್ಡಿ ಆತಂಕಗಳು ಬಂದಿರ್ಬೋದು ಮದುವೆಗೆ ಅಂತ ಗೆಸ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ಇದನ್ನೆಲ್ಲ ನಿವಾರಣೆಗೋಸ್ಕರ ಲಕ್ಷ್ಮೀನಾರಾಯಣ ಹೋಮನ ಇವನ ಹತ್ರ ಮಾಡಿಸಿ ಅಂತ ಹೇಳ್ತೇನೆ. ಲಕ್ಷ್ಮೀನಾರಾಯಣ ಹೋಮ ಮಾಡೋದ್ರಿಂದ ಮದುವೆ ಬೇಗ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಶಚಿದೇವಿಯ ಪೂಜೆ, ಇಂದ್ರಾಣಿಯ ಪೂಜೆ ಮಾಡಿಸೋದ್ರಿಂದ ಹೋಗುತ್ತೆ. ಈ ಎಲ್ಲ ವಿಷಯಗಳು ಪಂಚಾಂಗದಲ್ಲಿ ಇರ್ತವೆ, ನೀವು ಅದನ್ನು ಓದ್ಕೋಬೇಕು. ಇಲ್ಲಿ ಅವನ್ನೆಲ್ಲ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಹೆಚ್ಚು ಕಾಲ ಇಲ್ಲದೆ ಇರೋದರಿಂದ ಸಂಕ್ಷಿಪ್ತವಾಗಿ ಬರೀ ಹೆಸರು ತಿಳಿಸಿದ್ದೇನೆ. ನೀವು ಆ ಥರ ಮಾಡಿ ಇವನಿಗೆ ಸ್ವಲ್ಪ ದೋಷಗಳು ಕಾಣಿಸ್ತವೆ, ಅದು ಹೋಗೋದಕ್ಕೆ ಈಗ ಸದ್ಯಕ್ಕೆ ಈ ಥರ ಪೂಜೆಗಳನ್ನ ಮಾಡ್ಕೊಂಡ್ರೆ ನೀವು ಸರಿ ಹೋಗುತ್ತೆ. ಇಲ್ಲ ನಿಮ್ಮ ಕುಲ ಪುರೋಹಿತರೋ ಜ್ಯೋತಿಷಿಗಳು ಯಾರು ಇರ್ತಾರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಈ ಹೋಮನ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಸ್ವಯಂವರ ಕಲಾ ಹೋಮ ಅಂತ ಒಂದು ಹೋಮ ಇರುತ್ತೆ, ಅದನ್ನು ಮಾಡೋದ್ರಿಂದನೂ ಅನುಕೂಲ ಆಗುತ್ತೆ. ಇವೆರಡರಲ್ಲಿ ಯಾವುದು ಮಾಡಿದ್ರೂ ಹೋಮನ ಇವನಿಗೆ ಬೇಗ ಮದುವೆ ಸೆಟ್ಲಾಗಿ ಮದುವೆ ಆಗೋ ನಿರೀಕ್ಷೆ ಇದೆ. ಕರೆ ಮಾಡಿದ್ದಕ್ಕೋಸ್ಕರ. ಬಾಲಗಣಪತಿಯ ಹೋಮ ಇದಕ್ಕೆ ಸಾಮಾನ್ಯವಾಗಿ ವಿಘ್ನ ನಿವಾರಣೆಗೆ ಮಾಡೋವಂಥದ್ದದು, ಆದರೆ ಇದು ಮದುವೆಯ ಉದ್ದೇಶನೇ ಇಟ್ಕೊಂಡು ಮಾಡೋವಂಥದ್ದಾದ್ರಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಹೀಗೆ ನೋಡಿ, ಒಂದು ಹೋಮ ಮಾಡಿಸಿರ್ತೀವಿ ನಾವೀಗ ಸದ್ಯಕ್ಕೆ ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಮಾತಾಡೋಣ. ಈಗ ನಾವೊಂದು ಯಾರೋ ಒಬ್ಬರು ಈಗಾಗಲೇ ಸೂಚನೆ ಮಾಡಿದ್ದಾರೆ, ಬಾಲಗಣಪತಿಯು ಏನು ಈ ಮದುವೆ ಕೊಡೋಕ್ಕೆ ಏನು ಅಶಕ್ತನೇ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲಿ ಶಾಸ್ತ್ರದ ಮೇಲೆ ಬರುತ್ತಿದ್ದು, ಬಾಲಗಣಪತಿಗೆ ಮದುವೆ ಕೊಡೋಕ್ಕಾಗಲ್ವಾ? ನೀವು ಹೇಳಿದಾಗ ಲಕ್ಷ್ಮೀನಾರಾಯಣ ಹೋಮನು ಅದನ್ನೇ ಮಾಡಬೇಕಾ, ಯಾಕೆ ಅಂತ. ಹೀಗೆ ಬಾಲಗಣಪತಿಯು ಖಂಡಿತ ಮದುವೆ ಕೊಡೋದಕ್ಕೆ ಸಮರ್ಥನೇ, ಯಾವುದೇ ದೇವರು ಮದುವೆ ಕೊಡೋಕ್ಕೆ ಸಮರ್ಥವೇ ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಇಟ್ಟಿರುವ ಉದ್ದೇಶ ಅಂದರೆ ನಮ್ಮ ಕೆಲಸ ಆಗಬೇಕಾಗಿರೋದು ಮದುವೆ. ಈ ಮದುವೆ ಅನ್ನೋದಕ್ಕೋಸ್ಕರನೇ ಹೇಳಿರೋ ಕೆಲವು ಹೋಮಗಳಿದ್ದಾವೆ. ಬಾಲಗಣಪತಿ ಹೋಮದಲ್ಲಿ ಬಾಲಗಣಪತಿಯನ್ನು ಆಹ್ವಾನಿಸಲಾಗುತ್ತೆ, ಅದರ ಅಧಿದೇವತೆ ಪ್ರತ್ಯಧಿದೇವತೆ ಇಬ್ಬರನ್ನು ಆಹ್ವಾನ ಮಾಡಿ ಈ ಮದುವೆಗೆ ಇರುವ ವಿಘ್ನಗಳನ್ನು ನಿವಾರಣೆ ಮಾಡಪ್ಪ, ಮದುವೆ ಕೊಡು ಅಂತ ಅಲ್ಲಿಯೂ ಸಂಕಲ್ಪ ಮಾಡಲಾಗುತ್ತೆ. ಆದರೆ ಇದು ಹಾಗಲ್ಲ, ಮದುವೆಗೋಸ್ಕರನೇ ಹೇಳಿರೋದು. ಲಕ್ಷ್ಮೀ ನಾರಾಯಣ ಅಂದರೆ ಮದುವೆಗೋಸ್ಕರನೇ ಹೇಳಿರೋ
ಸ್ವಯಂವರ ಪಾರ್ವತಿ ಅಂದರೆ ಪಾರ್ವತಿ ಮತ್ತು ಪರಮೇಶ್ವರರ ಆ ಮದುವೆಗೋಸ್ಕರನೇ ಹೇಳಿರೋ ಹೋಮಗಳು. ಈ ಹೋಮಗಳು ಹೆಚ್ಚು ಫಲಪ್ರದ ಆಗಬಹುದು ಅಂತ ಒಂದು ನಂಬಿಕೆ. ಆ ಕಾರಣಕ್ಕೆ ಒಂದು ಹೋಮ ಮಾಡಿದ್ರೂ, ಅಂದರೆ ಬಾಲಗಣಪತಿ ಹೋಮನ ಮಾಡಿದ್ರೂ ಇನ್ನೊಂದು ಹೋಮದ ಸಜೆಷನ್ನು ಕೊಡಲಾಯಿತು, ಇದನ್ನು ನೀವು ಮಾಡಿ ಅಂತ. ಕೆಲವು ಸರ್ತಿ ಒಂದು ಕಲ್ಲಿಗೆ ಉದುರದೇ ಇದ್ದಿದ್ದು ಹಣ್ಣು ಎರಡು ಮೂರು ಬೇರೆ ಬೇರೆ ಕಲ್ಲುಗಳು ಬೀಸಿದಾಗ ಉದುರೋದು ಸಾಮಾನ್ಯವಾಗಿ ನಮ್ಮ ನಿಜ ಜೀವನದಲ್ಲಿ ನಡೀತಕ್ಕಂಥ ಒಂದು ಪದ್ಧತಿ. ಹೀಗೆ ಈ ಪರಿಹಾರವು ನಿಮಗೆ ಅನುಕೂಲ ಕೊಡಬಹುದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹೋಮಾದಿಗಳನ್ನ ಮಾಡಬೇಕಾದ್ರೆ ನೀವು ಅಗ್ನಿನ ನೋಡಬೇಕು ವೀಕ್ಷಕರ, ಇದು ಬಹಳ ಮುಖ್ಯವಾಗಿರುತ್ತೆ. ಅಗ್ನಿ ನೀವು ಹೋಮ ಮಾಡೋ ದಿನ ಪಾತಾಳ ಲೋಕದಲ್ಲಿದೆಯೋ ಅಥವಾ ಭೂಮಿಯಲ್ಲಿದೆಯೋ ಅಥವಾ ಮತ್ಸ್ಯಲೋಕದಲ್ಲಿ ಇದೆಯೋ ಅಂದರೆ ದೇವಲೋಕದಲ್ಲಿದೆಯೋ, ಇದನ್ನು ನಾವು ಆ ತಿಥಿ ನಕ್ಷತ್ರ ವಾರ ಯೋಗ ಕರ್ಣ ಇದನ್ನೆಲ್ಲ ನೋಡಿ ಇಂತಿಂಥ ವಾರ ಬಂದರೆ ಇಂತಿಂಥ ತಿಥಿ ಬಂದರೆ ಅಗ್ನಿ ಇರುತ್ತೆ ಇಲ್ಲ ಅಂತ ಪಂಚಾಂಗದಲ್ಲಿರುತ್ತೆ. ಅದು ನಾನು ನೋಡಿ ಭೂಮಿಯಲ್ಲಿ ಅಗ್ನಿ ಇರಬೇಕಾದ್ರೆ ಭೂಮಿಯಲ್ಲಿ ಅಗ್ನಿ ಇರೋ ದಿವಸ ನೋಡಿಕೊಂಡು ಸಾಮಾನ್ಯವಾಗಿ ನಾವು ಹೋಮ ಇಡಬೇಕು. ಹಾಗೆ ಹೋಮ ಇಟ್ಟರೆ 99 ಭಾಗ ಸಕ್ಸಸ್ ಆಗುತ್ತೆ. ಯಾಕೆ ಅಂದರೆ ಭೂಮಿಯಲ್ಲಿ ಅಗ್ನಿ ಇದ್ದರೆ ಆಹುತಿಗಳನ್ನು ನೇರವಾಗಿ ಅದು ಆ ದೇವರುಗಳಿಗೆ ತಲುಪಿಸುತ್ತಂತೆ. ಅದೇ ಅಗ್ನಿ ಪಾತಾಳದಲ್ಲಿದ್ದುಬಿಟ್ರೆ, ಅದೇ ಅಗ್ನಿ ದೇವಲೋಕದಲ್ಲಿದ್ದಾಗ ನೀವು ಹೋಮ ಮಾಡಿದರೆ ಅದು ನೇರವಾಗಿ ಆ ನಿಮ್ಮ ಆಹುತಿಗಳನ್ನು ಆ ರಿಕ್ವೈರ್ಡ್ ದೇವರುಗಳಿಗೆ, ನೀವು ಯಾರನ್ನು ಉಪಾಸನೆ ಮಾಡ್ತೀರೋ ಅವರಿಗೆ ತಗಲ್ಸಲ್ಲ ಅಂತಾರೆ, ತಲುಪಿಸಲ್ಲ ಅಂತಾರೆ. ಹೀಗಾಗಿ ಕೆಲವು ಸರ್ತಿ ಅವು ತಕ್ಷಣ ಶೀಘ್ರ ಫಲ ಕೊಡಲ್ಲ ಹೋಮಗಳು. ಅದರಿಂದ ಸ್ವಲ್ಪ ಆ ಹೋಮನ ನಾವು ಮಾಡಬೇಕಾದ್ರೆ ಒಳ್ಳೆ ತಿಥಿ ನಕ್ಷತ್ರ ವಾರ ಯೋಗ ಕರ್ಣ ಇದೆಲ್ಲ ನೋಡಿಕೊಂಡು, ಜೊತೆಗೆ ಅಗ್ನಿ ಭೂಮಿಯಲ್ಲಿದೆಯೋ ಅಥವಾ ದೇವಲೋಕದಲ್ಲಿದೆಯೋ ಪಾತಾಳದಲ್ಲಿದೆಯೋ ನೋಡಿಕೊಂಡು ಮಾಡಬೇಕು. ಬೇರೆ ಕಡೆ ಇದ್ದುಬಿಟ್ರೆ ನಿಮ್ಮ ಶ್ರದ್ಧೆ ಭಕ್ತಿ ಏನು ಫೇಲ್ ಆಗಲ್ಲ ಖಂಡಿತ. ನೀವು ಯಾವಾಗ ಮಾಡಿದರೂ ಹೋಮಾದಿಗಳನ್ನ ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಫಲ ಬಂದೇ ಬರುತ್ತೆ. ಆದರೆ ಕೆಲವು ಡಿಲೇ ಆಗ್ಬೋದು, ಹೀಗೆ ನೀವು ಹೆಚ್ಚು ಪ್ರತೀಕ್ಷೆ ಮಾಡಬೇಕಾದಂಥದ್ದಾಗ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಹೋಮ ಮಾಡಿದ ಒಂದು 2-3 ತಿಂಗಳಲ್ಲೇ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅಂತ ನಿರೀಕ್ಷೆ ಮಾಡ್ತಾರೆ. ಆವಾಗ ಅವರಿಗೆ 2-3 ತಿಂಗಳಲ್ಲೂ ಏನೂ ಒಳ್ಳೆಯದೇ ಆಗಲಿಲ್ಲಪ್ಪ ಅಂದರೆ ಈ ಹೋಮದ ಮೇಲೇ ಅವರಿಗೆ ಒಂದು ನಂಬಿಕೆ ಬರಲ್ಲ, ಹೋಗ್ಬಿಡುತ್ತೆ. ಅಯ್ಯೋ ನಾವು ಎಷ್ಟು ಮಾಡಿದ್ರೂ ಇದೇ ಬಿಡಪ್ಪ, ಇದು ಆಗಲ್ಲ ಅಂತ. ಈ ಕಾರಣನ ತಪ್ಸಕ್ಕೋಸ್ಕರ ಯಾತಕ್ಕೆ ಹೀಗೆ ಫೇಲ್ಯೂರ್ಸ್ ಆಗುತ್ತೆ ಅನ್ನೋಕ್ಕೆ ನಾನೊಂದು ಕಾರಣ ಅಂತ ತೋರಿಸಿದ್ದೀನಷ್ಟೆ. ಇದೇ ಫೈನಲ್ ಅಲ್ಲ. ಹೋಮ ಮಾಡಲೇಬೇಕು ಅಂತಲೂ ಏನಿಲ್ಲ. ಶ್ರದ್ಧೆಯಿಂದ ಜಪ ಮಾಡಿದವ್ರಿಗೂ ದೊಡ್ಡ ದೊಡ್ಡ ಫಲಗಳು ಪ್ರಾಪ್ತಿಯಾಗಿರೋದನ್ನು ನಾನು ನೋಡಿದ್ದೇನೆ. ಎಷ್ಟೋ ಜನ ಇಲ್ಲ ಸ್ವಾಮಿ, ನಮ್ಮ ಕೈಯಲ್ಲಿ ಅಷ್ಟೆಲ್ಲ ಹಣ ಖರ್ಚು ಮಾಡೋ ಅಷ್ಟು ಅನುಕೂಲ ಇಲ್ವಲ್ಲ, ನಮ್ಮ ಮನೇಲಿ ಹೋಮ ಮಾಡೋಕ್ಕೆ ಜಾಗ ಇಲ್ಲ, ಅತೀ ಸಣ್ಣ ಜಾಗ ಇದೆ, ಏನು ಮಾಡೋದು, ಹೀಗೆಲ್ಲ ಹೇಳ್ತಾರೆ. ಹಾಗಿದ್ದಾಗ ನೋಡಮ್ಮ, ಈ ಜಪ ಸಂಖ್ಯೆಯನ್ನು 4 ಜಾಸ್ತಿ ಮಾಡಿರಿ. 1,000 ಜಪ ಇದ್ದರೆ 4,000 ಜಪ ಮಾಡಬೇಕು. 10,000 ಜಪ ಇದ್ದರೆ 40,000 ಜಪ ಮಾಡಬೇಕು. ದಿನ 2,000 3,000 ಮಾಡ್ಕೊಂಡು 20 ದಿನ ಜಪ ಮಾಡಿರಿ. ಬೇಕಾದ್ರೆ ಜಾಸ್ತಿ ಅವಧಿ ತಗೊಳ್ರಿ. ಹಾಗೆ ತಗೊಂಡು ನೀವು ಮಾಡಿದರೆ ಅದರ ಫಲನೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಹಣ ಖರ್ಚು ಮಾಡಲೇಬೇಕಂತ ಏನಿಲ್ಲ. ಆ ಕಾರಣದಿಂದ ನೀವು ಈ ಥರನೂ ಮಾಡಿ ಆ ಶುಭ ಫಲನ ಪ್ರಾಪ್ತಿ ಮಾಡ್ಕೋಬೋದು, ಅಥವಾ ಇಷ್ಟಪೂರ್ತಿಗೋಸ್ಕರ ಪ್ರಯತ್ನ ಮಾಡ್ಬೋದು. ಜಪ ಶುರು ಮಾಡೋ ದಿವಸ ಒಂದು ಒಳ್ಳೆ ದಿನ, ಒಳ್ಳೆ ಮುಹೂರ್ತ, ಆ ದಿವಸ ನಿಮಗೆ ಕ್ಷೇಮ ತಾರೇನೋ ಸಾಧಂತಾರೇನೋ ಪರಮಮಿತ್ರ ತಾರೇನೋ ಆಗಬೇಕು. ಅವತ್ತಿನ ನಕ್ಷತ್ರ, ಅವತ್ತಿನ ಯೋಗ, ಅವತ್ತಿನ ಕರ್ಣ ಚೆನ್ನಾಗಿರಬೇಕು. ಅವತ್ತು ವೈದ್ಯುತಿ ವ್ಯತಿಪಾತ ಅನ್ನೋ ಯೋಗ, ವೈದ್ಯುತಿ ಅನ್ನೋ ಯೋಗ, ಪರಿಘ, ಕೆಟ್ಟ ಯೋಗಗಳು ಅವತ್ತು ಇರಬಾರ್ದು. ಒಳ್ಳೊಳ್ಳೆ ನಾಮ, ಸಾಧ್ಯನಾಮ ಯೋಗ, ಸಿದ್ಧಯೋಗ ಹೀಗೆ ಇರಬೇಕು. ಅಮೃತ ಸಿದ್ಧಿಯೋಗ ದಿನಗಳು ಬಂದರೆ ಇನ್ನೂ ಒಳ್ಳೆಯದು. ಪುಷ್ಯಾರ್ಕ ಅಂತಾರೆ,
ಅರ್ಕ ಅಂದರೆ ಭಾನುವಾರ, ಭಾನುವಾರ ಪುಷ್ಯ ನಕ್ಷತ್ರ, ಹಾಂ ಈ ಥರ ಬರೋದು. ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಸೇರ್ಕೊಂಡು ಬರೋದು, ಗುರುಪುಷ್ಯ ಯೋಗ ಅಂತಾರೆ. ಈ ಥರ ಒಳ್ಳೊಳ್ಳೆ ಯೋಗಗಳು, ಅಮೃತಸುದ್ದಿ ಯೋಗಗಳು ಈ ಥರ ಬಂದಿದ್ದ ದಿವಸ ನೋಡಿಬಿಟ್ಟು ಜಪ ಶುರು ಮಾಡಬೇಕು. ಆವಾಗ ಜಪ ಆರಂಭ ಮಾಡಿ ಶ್ರದ್ಧೆಯಿಂದ ದಿನ ಜಪ ಮಾಡ್ತಾ ಬಂದ್ರೂ ಅವರು ಶೀಘ್ರವಾಗಿ ಶುಭ ಫಲಾನ ಪಡೀಬೋದು, ಅದರಿಂದ ಏನೂ ತೊಂದರೆಗಳೇನು ಆಗೋದಿಲ್ಲ. ಆ ಕಾರಣಕ್ಕೆ ನೀವು ಈ ಥರ ಮಾಡಿ ಕಾರ್ಯಕ್ರಮದಲ್ಲಿ, ನಾನು ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಹೋಮಾನೇ ಅವಲಂಬಿಸ್ಬೇಕು ಅಂತೇನಿಲ್ಲ, ಹೋಮಾನ ಅವಲಂಬಿಸೋಕ್ಕಾಗಲ್ಲ. ಒಂದು ಯಂತ್ರದ ಪೂಜೆ ಮಾಡಿ, ಯಂತ್ರ ಅಲ್ಲ ದೇವ್ರ ಪೂಜೆ ನಾವು ಮನೇಲಿ ಮಾಡ್ತೀವಲ್ಲ, ಅದು ಅದು ಅದಕ್ಕಿನ್ನ ಏನು ಯಂತ್ರ ಏನು ಪವರ್ಫುಲ್ಲ ಅಂದರೆ, ಯಮನಾತ್ ಯಂತ್ರ, ಯಂತ್ರ ಅನ್ನೋದಕ್ಕೆ ವಿಶೇಷ ಅರ್ಥ ಇದೆ ವೀಕ್ಷಕರೇ. ಈ ಕಾಸ್ಮಾಸಲ್ಲಿ ಅಂದರೆ ಈ ಆಕಾಶದಲ್ಲಿರ್ತಕ್ಕಂಥ ನಾವು ಇಷ್ಟಪಡುವ ಕೆಲಸಕ್ಕೆ ಸಂಬಂಧಪಟ್ಟಂಥ ಶಕ್ತಿಗಳಿದಾವಲ್ಲ, ಅವನ್ನು ಎಲ್ಲ ಶಕ್ತಿಗಳಿಂದ ಬೇರ್ಪಡಿಸಿ, ಬೇರೆ ಶಕ್ತಿಗಳಿಂದ ತನಗೆ ಬೇಕಾಗಿದ್ದನ್ನಷ್ಟೇ ಅಟ್ರ್ಯಾಕ್ಟ್ ಮಾಡೋದನ್ನು ಯಂತ್ರ ಅಂತ ಕರೆಯೋದು. ಈಗ ಒಂದು ದೇವತಾ ವಿಗ್ರಹ ಇದೆ, ಆ ದೇವತಾ ಸ್ವರೂಪ ಅನ್ನೋದು ಪೂರ್ತಿ ಅದು ನಿರಾಕಾರ, ಎಲ್ಲ ಕಡೆಗೂ ವ್ಯಾಪಿಸಿರುತ್ತೆ, ಅದು ಇಲ್ಲಿ ಒಂದೇ ಕಡೆ ಅಂತಲ್ಲ, ಎಲ್ಲ ಎಲ್ಲ ದಿಕ್ಕಲ್ಲಿ ಕಣ ಕಣದಲ್ಲಿ ಆ ದೇವತಾ ಸ್ವರೂಪ ಇರುತ್ತೆ. ಇದಕ್ಕೆ ತನ್ನದೇ ಆದಂಥ ಒಂದು ಪರ್ಟಿಕ್ಯುಲರ್ ಆದಂಥ ಏನೋ ಉದ್ದೇಶ ಅಂತ, ಶಕ್ತಿಯ ಕಾನ್ಸಂಟ್ರೇಷನ್ನು ಅಂತ ಇರಲ್ಲ, ಎಲ್ಲ ಕಡೆಗೂ ಈಕ್ವಲ್ ಆಗಿ ವ್ಯಾಪಿಸಿದೆ. ಯಂತ್ರ ಆಗಲ್ಲ, ಯಂತ್ರದಲ್ಲಿ ಆವರಣಗಳಿರ್ತವೆ, ಕೆಲವು ಚೌಕುಗಳಿರ್ತವೆ, ಇನ್ನು ಕೆಲವುದರಲ್ಲಿ ತ್ರಿಕೋನಗಳಿರ್ತವೆ, ಇನ್ನು ಕೆಲವುದರಲ್ಲಿ ಬಾಣಾಕಾರದ ಗುರುತಿರ್ತವೆ, ಇನ್ನು ಕೆಲವುದರಲ್ಲಿ ಪದ್ಮಗಳಿರ್ತವೆ. ಅವೇನು ಮಾಡ್ತವೆ ಅಂದರೆ ಒಟ್ಟು ಶಕ್ತಿ ಎಲ್ಲ ಈ ಕಾಸ್ಮಾಸಲ್ಲಿ ಅಥವಾ ವ್ಯೋಮ ಅಂತರಿಕ್ಷದಲ್ಲಿ ಏನು ಈ ಶಕ್ತಿ ಎಲ್ಲ ಹರಡ್ಬಿಟ್ಟಿದೆ, ಅದು ಎಲ್ಲ ಸೇರ್ಕೊಂಬಿಟ್ಟಿದೆ ಒಂದಕ್ಕೊಂದು. ಅದನ್ನು ಈ ಯಂತ್ರ ಏನು ಮಾಡುತ್ತೆ, ಯಮನ ಅದನ್ನು ನಮಗೆ ಬೇಕಾಗಿದ್ದನ್ನು ಮಾತ್ರ ಶಕ್ತಿನ ಆ ಶಕ್ತಿ ಆ ಟೋಟಲ್ ಶಕ್ತಿಯಿಂದ ಬೇರ್ಪಡಿಸುತ್ತೆ. ಬೇರ್ಪಡಿಸುತ್ತೆ ಅಂದರೆ ಸೆಗ್ರಿಗೇಷನ್ ಮಾಡುತ್ತೆ. ಸೆಗ್ರಿಗೇಷನ್ ಮಾಡಿ ತನ್ನ ಕೆಲಸಕ್ಕೆ ಯಾವುದು ಬೇಕೋ ಅದನ್ನು ಮಾತ್ರ ಅಟ್ರ್ಯಾಕ್ಟ್ ಮಾಡುತ್ತೆ. ಅದಕ್ಕೆ ಅಲ್ಲಿ ಭೂಪುರ ಒಂದನೇ ಆವರಣ ಎರಡನೇ ಆವರಣ ಅಂತೆಲ್ಲ ಮಾಡಿರ್ತಾರಲ್ಲ, ಯಂತ್ರದಲ್ಲಿ ಈ ಥರ ವ್ಯವಸ್ಥೆ ಇರೋದು ಯಾಕೆ, ಈ ಥರ ಅದು ಸೆಪರೇಟ್ ಮಾಡಲಿ, ತನಗೆ ಬೇಕಾಗಿದ್ದನ್ನು ಮಾತ್ರ ಅಟ್ರ್ಯಾಕ್ಟ್ ಮಾಡಲಿ ಅಂತ. ಹೀಗೆ ಬರೆದಿರ್ತಕ್ಕಂಥ ಶಾಸ್ತ್ರೋಕ್ತ ಯಂತ್ರಗಳೇನಿದೆ, ಈ ಯಂತ್ರಗಳನ್ನು ನೀವು ಪೂಜೆ ಮಾಡೋದರಿಂದ ನೀವು ನಿರೀಕ್ಷಿತ ಫಲಾನ ಪಡಿಬಹುದು. ಉದಾಹರಣೆಗೆ ಒಂದು ಮದುವೆ ವಿಷಯನ ಇಟ್ಕೊಳ್ಳೋಣ, ಲಕ್ಷ್ಮೀನಾರಾಯಣ ಯಂತ್ರ ಅಂತಿರುತ್ತೆ, ಆ ಲಕ್ಷ್ಮೀನಾರಾಯಣ ಯಂತ್ರ ಪೂಜೆ ಮಾಡಿ, ಉಮಾಮಹೇಶ್ವರಿ ಯಂತ್ರ ಅಂತಿರುತ್ತೆ ಅದನ್ನು ಪೂಜೆ ಮಾಡಿ. ಇಲ್ಲ ಸ್ವಾಮಿ ನಾವು ಗಣಪತಿ ಯಂತ್ರ ಬೇಡ, ಗಣಪತಿ ಯಂತ್ರನ ವಿದ್ಯಾರ್ಥಿಗಳಿಗೆ ಕೊಡಿ, ಅವನು ಪಾಸ್ ಆಗಬೇಕು ಅಂತ ಇಷ್ಟಪಡ್ತೀವಿ, ಕೊಡಿ ಅವನಿಗೆ. ಸರಸ್ವತಿ ಯಂತ್ರ, ನೀಲ ಸರಸ್ವತಿ ಯಂತ್ರ ಕೊಡಿ ವಿದ್ಯಾರ್ಥಿಗಳಿಗೆ ಕೊಡಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅವನು ಸಕ್ಸಸ್ ಆಗಬೇಕು, ಹಯಗ್ರೀವ್ ಯಂತ್ರ ಕೊಡಿ. ಹೀಗೆ ಆಯಾ ಪರ್ಪಸ್ಗೋಸ್ಕರನೇ ಒಂದೊಂದು ಯಂತ್ರಗಳನ್ನು ಋಷಿಗಳು ಕಂಡುಹಿಡಿದಿದ್ದಾರೆ. ಹೇಗೆ ದೇವತಾ ಸ್ವರೂಪಗಳನ್ನ ಬೇರೆ ಬೇರೆ ಮಾಡಿದ್ದಾರೋ ಅವರು, ಅದೇ ತರಹನೇ ಯಂತ್ರಗಳಲ್ಲೂ ಅವರು ಬೇರೆ ಬೇರೆ ಯಂತ್ರಗಳ ರಚನೆಯನ್ನು ಕಂಡುಹಿಡಿದಿರೋದಕ್ಕೆ ಕಾರಣ ಇದೆ. ಉದ್ದೇಶ, ಮನುಷ್ಯನ ಉದ್ದೇಶ ಏನು, ಆ ಉದ್ದೇಶಕ್ಕೆ ಸರಿಯಾಗಿ. ಈಗ ನನಗೆ ಹಣ ಬರಬೇಕು, ನಾನು ವ್ಯಾಪಾರದಲ್ಲಿ ಸಕ್ಸಸ್ ಆಗಬೇಕಂದ್ರೆ ವ್ಯಾಪಾರಾಭಿವೃದ್ಧಿ ಯಂತ್ರನ ಪೂಜೆ ಮಾಡಿ ಅಂತ, ಹಣ ಬರಬೇಕು ಲಕ್ಷ್ಮೀ ಯಂತ್ರ ಪೂಜೆ ಮಾಡಿ, ಇಲ್ಲ ಸ್ವರ್ಣಾಕರ್ಷಣ ಭೈರವ ಯಂತ್ರ ಪೂಜೆ ಮಾಡಿ, ಅದು ಅನುಕೂಲ ಕೊಡುತ್ತೆ ದುಡ್ಡಿಂದು, ದುಡ್ಡಿಗೆ ಸಂಬಂಧಪಟ್ಟಿದ್ದದು ಅದಾಗುತ್ತೆ. ನೀವು ಹಾಗಲ್ಲ ನಾನು ಅದಕ್ಕೂ ಗಣಪತಿ ಯಂತ್ರನೇ ಪೂಜೆ ಮಾಡ್ತೀನಿ ಅಂದರೆ ಆಗಲ್ಲ. ಗಣಪತಿ ಗಂಗರ ಯಂತ್ರ ಇದು ದುಡ್ಡು ಕೊಡೋಕ್ಕೆ ಶಕ್ತಿ ಇಲ್ವ ಅಂದರೆ ಶಕ್ತಿ ಇದೆ ಇಲ್ಲ ಅಂತಲ್ಲ. ಈಗ ಒಂದು ಹಸು ಇದೆ, ಒಂದು ಹಸುವಿನ ಕೋಡ್ ಹಿಂಡಿದರೆ ಹಾಲು ಬರಲ್ಲ, ಕೆಚ್ಚಲು ಹಿಂಡಿದರೆ ಮಾತ್ರ ಹಾಲು ಬರುತ್ತೆ. ಆ ಸ್ಥಾನಕ್ಕೆ ಮಾತ್ರ ಮಹತ್ವ ಇದೆ, ಹಾಲು ಬರೋದಕ್ಕೆ ಅಂತಲೇ ಒಂದು ಜಾಗ, ಆ ಜಾಗನ ಉಂಟು ಮಾಡಿದೆ ಆ ಹಸುವಿನ ದೇಹದಲ್ಲಿ.
ಹೇಗೋ ಇದು ಅದೇ ತರಹ ನಮ್ಮ ಉದ್ದೇಶ ನೋಡಿಕೊಂಡು ಯಾವ ಯಂತ್ರ ಬೇಕೋ ಆ ಯಂತ್ರ ಪೂಜೆ ಮಾಡಿ. ಈಗ ನಾವು ಮುಂದುವರೆದು ಈಗ ಮತ್ತೆ ಆ ಷಷ್ಠಾಧಿಪತಿ ತುಲಾ ಲಗ್ನಕ್ಕೆ ಏನು ಮಾಡ್ತಾನೆ ನೋಡ. ತುಲಾ ಲಗ್ನಕ್ಕೆ ಗುರುವು ಆರನೇ ಮನೆ ಮೀನ ರಾಶಿಯಾಧಿಪತಿಯಾಗಿ ಗುರು ಮತ್ತು ಶುಕ್ರರ ಇಂಟರ್ಚೇಂಜ್ ಆಫ್ ಹೌಸಸ್ ಆಗಿಬಿಟ್ರೆ ಪಾದಗಳಿಗೆ ಏನೋ ಪ್ರಾಬ್ಲಮ್ ಬರುತ್ತೆ. ಅಂದರೆ ಫುಟ್ ಮೀನರಾಶಿ ಪಾದಗಳನ್ನ ತೋರಿಸೋದ್ರಿಂದ ಪಾದಗಳಲ್ಲಿ ಏನೋ ನೋವು, ಪಾದಗಳಿಗೆ ಏನಾರು ಆಂಪ್ಯುಟೇಷನ್ ಆಗೋದೋ, ನೋವು ಬರೋದೋ, ಅಥವಾ ಹೊಡೆತ ಬೀಳೋದೋ, ಅಥವಾ ಅಲ್ಲಿ ಮೂಳೆ ಮುರಿಯೋದೋ, ಹೀಗೇನಾನ ಆಗ್ಬೋದು. ಲಗ್ನದಲ್ಲೇ ಆ ಗುರುವು ತುಲಾ ಲಗ್ನದಲ್ಲೇ ಬಂದು ಶುಕ್ರನ ಮನೆಯಲ್ಲಿ ಇದ್ದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, ಹೆಂಗಸರಿಗೆ ಅನ್ನೋದು ಮಾಸಿಕ ಧರ್ಮದಲ್ಲಿ ವ್ಯತ್ಯಾಸಗಳು ಏನಾರ ಕಂಡುಬರೋದು, ಈ ಥರ ಏನೋ ತೊಂದರೆಗಳು ಬರೋದನ್ನು ಇದು ತೋರಿಸುತ್ತೆ. ಇದಾದಮೇಲೆ ನೆಕ್ಸ್ಟ್ ವೃಶ್ಚಿಕ ಲಗ್ನಕ್ಕೆ ಹೋಗ್ಬೋದು. ವೃಶ್ಚಿಕಕ್ಕೆ ಆರನೇ ಮನೆ ಅಧಿಪತಿಯು ಅವನೇ ಆಗ್ತಾನೆ, ಕುಜನೇ. ಅವನು ಅಲ್ಲಿ ಪರಮ ಪಾಪಿ ಆಗಿಬಿಡ್ತಾನೆ ಆರನೇ ಮನೆ ಅಧಿಪತ್ಯ ಬಂದಿದ್ದರಿಂದ. ವೃಶ್ಚಿಕ ಲಗ್ನ ಬಂದು ಆರನೇ ಮನೆ ಅಧಿಪತಿಯು ಲಗ್ನದಾಗಿದ್ದಾನೆ ಅಂದರೆ ಶಿರೋಬಾಧೆ, ತಲೆಗೆ ಏನೋ ನೋವು ಬರೋದು, ತಲೆಯಲ್ಲಿ ನರಗಳಿಗೇನೋ ಪ್ರಾಬ್ಲಮ್ ಬರೋದು, ಈ ಥರ ಕೆಟ್ಟ ಕನಸುಗಳು ಬರೋದು, ಅಥವಾ ಲೈಂಗಿಕ ಆರ್ಗನ್ಸ್ಗಳಿಗೇನೋ ಸಮಸ್ಯೆಗಳು ಬರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಲೈಂಗಿಕ ರೋಗಗಳೇ ಬರೋದು. ಯಾಕೆಂದರೆ ವೃಶ್ಚಿಕ ರಾಶಿ ಲೈಂಗಿಕತೆಯನ್ನು ತೋರಿಸ್ತಕ್ಕಂಥ ಎಂಟನೇ ಕಾಲಪುರುಷನ ಎಂಟನೇ ಮನೆ ಆದ್ದರಿಂದ ಆ ಥರ ಉಂಟಾಗುತ್ತೆ. ಇನ್ನು ಧನುರ್ಲಗ್ನಕ್ಕೆ ಆರನೇ ಮನೆಯ ಶುಕ್ರ, ಧನುಸ್ಸಿಗೆ ಆರನೇ ಮನೆಯ ಶುಕ್ರ ಗುರು ಶುಕ್ರರ ಕನ್ವರ್ಷನ್ ನಾವು ಹಿಂದೆ ಏನು ಹೇಳಿದ್ವಿ ತುಲಾ ಲಗ್ನಕ್ಕೆ, ಅದೇ ತರಹ ಮುಖಕ್ಕೆ ಬಾಧೆ ಕೊಡೋದು, ಸಿಡುಬು ದಡಾರ ಇಂಥದ್ದಾಗೋದು, ಅಥವಾ ಮುಖಕ್ಕೇನೋ ಸಮಸ್ಯೆ ಬರ್ತಕ್ಕಂಥದ್ದು, ಮುಖದ ಸೌಂದರ್ಯ ಹಾಳಾಗ್ತಕ್ಕಂಥದ್ದು, ಕೂಡಿಟ್ಟ ದುಡ್ಡಿಗೆ ಪ್ರಾಬ್ಲಮ್ ಬರೋದು, ಕೂಡಿಟ್ಟ ದುಡ್ಡು ಪೂರ್ತಿ ಕ್ಷೀಣಿಸ್ಬಿಡೋದು, ಏನು ಬ್ಯಾಂಕ್ ಬ್ಯಾಲೆನ್ಸೇ ಉಳಿಲಿಲ್ಲ ಆ ಥರ ಆಗ್ಬಿಡೋದು, ಧನುರ್ಲಗ್ನಕ್ಕೆ ತೊಡೆಗೆ ಏನಾದ್ರು ಸಮಸ್ಯೆ ಬರೋದು, ಅಥವಾ ಜಂಘ ಅವಕ್ಕೆ ತೊಂದರೆ ಬರೋದು, ಗುಪ್ತಾಂಗಗಳಿಗೇನೋ ತೊಂದರೆ ಬರೋದು, ಈ ಥರ ಈ ಪರಿವರ್ತನಾ ಯೋಗ ಕೆಟ್ಟ ಫಲ ಕೊಟ್ಬಿಡುತ್ತೆ. ಈಗ ನೆಕ್ಸ್ಟ್ ನಾವು ಮಕರ ಲಗ್ನಕ್ಕೆ ಹೋಗಿ ಮಕರಕ್ಕೆ ಬುಧನ ಲಗ್ನ ಆದಂಥ ಆರನೇ ಮಿಥುನ ಬುಧ ಮತ್ತು ಶನಿಗಳ ಪರಿವರ್ತನ ಏನು ಕೊಡುತ್ತೆ ಅಂತ ನಾವು ನೋಡೋಣ. ಮಕರ ಲಗ್ನಕ್ಕೆ ಶನಿಯು ತೃತೀಯಾಧಿಪತಿಯಾಗಿ ಈ ಗಂಟಲನ್ನ ಭಾಗನ ಅಲ್ಲಿ ತೋರಿಸೋದ್ರಿಂದ ಗಂಟಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ ಹಿಂಗೆಲ್ಲ ಬರ್ಬೋದು. ಹೀಗೆ ನೋಡಿ ಪ್ರತಿಯೊಂದು ಲಗ್ನಕ್ಕೂ ಷಷ್ಠಾಧಿಪತಿಯ ಪರಿವರ್ತನೆಯಿಂದ ರೋಗಬಾಧೆಗಳು ಬರ್ತವೆ. ಇವೆಲ್ಲವೂ ನಾವು ಮೆಡಿಕಲ್ ಆಸ್ಟ್ರಾಲಜಿದು ಅದಕ್ಕೆ ಸಂಬಂಧಪಟ್ಟಂಥ ಇತರೆ ಪುಸ್ತಕಗಳಲ್ಲೂ ತುಂಬ ವಿಸ್ತೃತವಾಗಿ ವರ್ಣನೆಗಳಿದ್ದಾವೆ, ಅವನ್ನು ನೋಡಿಕೊಂಡ್ರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೋಬೋದು. ಹೀಗೆ ಜ್ಯೋತಿಷ್ಯ ಸಹಾಯದಿಂದ ಇವುಗಳನ್ನ ಮುಂಚೆನೇ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಮುಗಿಸೋ ವೇಳೆ ಅತಿ ಹತ್ತಿರ ಬಂದಿದೆ. ಆದ್ದರಿಂದ ನಾನು ಈ ವಿಶೇಷ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೇನೆ. ನಾನು ತಮ್ಮನ್ನೆಲ್ಲ ಪ್ರಾರ್ಥನೆ ಮಾಡೋದು ಮತ್ತೆ ನಾಳೆ ದಿನ ಇದೇ 12 ಗಂಟೆಯಿಂದ 1 ಗಂಟೆ ತನಕ ಪ್ರಸಾರ ಆಗ್ತಕ್ಕಂಥ ಕಾರ್ಯಕ್ರಮನ ನೀವು ಆಸಕ್ತಿಯಿಂದ ವೀಕ್ಷಿಸೋಸ್ಕರ ಟಿ ವಿ ಪರದೆ ಮುಂದೆ ಉಪಸ್ಥಿತರಾಗಿರಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಶುಭಶ್ರೀ ಜ್ಯೋತಿಷ್ಯ ಫಲ ವಿಶೇಷ ಹಾಗೂ ನೇರ ಪ್ರಸಾರ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಶುಭಶ್ರೀ ಜ್ಯೋತಿಷ್ಯಾಲಯ ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯಾಲಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷ್ಯಗಳು ಬಹಳ ಪರಿಣಿತರು, ತಿಳಿದಂಥವರು ಮತ್ತು PhD ಮಾಡಿರೋಂಥವರು. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದರೆ ಅವರ ರಾಶಿಗೆ ಅನುಗುಣವಾಗಿ ಹರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್. ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು, ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಿಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಜ್ಯೋತಿಷಿಗಳ ವಿಶೇಷಗಳಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ. ಜೊತೆಗೆ ನಮ್ಮ ಜ್ಯೋತಿಷ್ಯಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಇಲ್ಲಿ ಅವರವರ
ಇದು ದೋಷಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು, ಒಂದು ಯಂತ್ರ ಇರಬಹುದು, ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಜ್ಯೋತಿಷಿಗಳನ್ನು ಪರಿಚಯ ಮಾಡಿಕೊಡುತ್ತೇನೆ. ಮೊದಲಿಗೆ ಡಾಕ್ಟರ್ ಎಂ ಕೆ ವಸಂತಕುಮಾರ್ ಅವರು, ಇವರು ನಮ್ಮ ಜ್ಯೋತಿಷಾಲಿ ಹಿರಿಯ ಜ್ಯೋತಿಷಿಗಳು ಮತ್ತು ಭಾಳಷ್ಟು ಅನುಭವವುಳ್ಳ ಜ್ಯೋತಿಷಿಗಳು, ವಿಶೇಷವಾಗಿ ರತ್ನಶಾಸ್ತ್ರದಲ್ಲಿಯೇ PhD ಅನ್ನು ಪಡೆದವರಾಗಿದ್ದಾರೆ ಡಾಕ್ಟರ್ ವಸಂತಕುಮಾರ್ ಅವರು.